श्री गुरुभ्यो नमः। हरिः ओम्। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रम् भङ्गरहितम् अजडम् विमलम् सदा आनन्दतीर्थमतुलम् भजेतापत्रयापहम्। नमोऽवस्तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। हरिभ्यः कुत्सितधियां तरिभ्यो भवसागरे गुरुभ्यः सेविनां कल्पतरुभ्यश्च नमो नमः। चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून्वन्दे हयग्रीवदयाश्रयान्। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। सर्वसर्वं सहेशानां सभासुजितवादिराट् सर्वदा सर्वतो भूयाद् रघुनाथमुनीश्वरः। श्रीकृष्णचरणाम्भोजयुगलासक्तमानसान् विद्यापयोनिधिगुरून् वन्देऽहं बुद्धिशुद्धये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमपूज्यरादन्तः ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾ ಪಯೋನಿಧಿ ತೀರ್ಥರ ಬಗ್ಗೆ ಒಂದು ನಾಲ್ಕಾರು ನನ್ನ ಅನುಭವಗಳನ್ನು ಹಂಚಿಕೊಳ್ಳುವನಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಶ್ರೀ ವ್ಯಾಸರಾಜ ಭಕ್ತರ ವಿಶ್ವವೇದಿಕೆಯ ಅಧ್ಯಕ್ಷರು ಸಂಸ್ಥಾಪಕರು ಆದಂತಹ ಶ್ರೀ ನಂದಗುಡಿ ನಾಗು ಶ್ರೀನಿವಾಸರಾಯರಿಗೆ ನಾನು ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಹೇಳ್ತಾ ಶ್ರೀಪಾದಂಗಳವರ ಈ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ನನ್ನ ಸ್ಮೃತಿ ಪಟಲದಲ್ಲಿರುವಂತಹ ನನ್ನ ಕೆಲವು ಅನುಭವಗಳನ್ನು ಹಾಗೆಯೇ ನಮ್ಮ ತಂದೆಯವರು ಮತ್ತು ತಾತಂದರಿಂದ ನಡೆದ ಒಂದು ಅವರಿಗೂ ಮತ್ತು ವಿದ್ಯಾ ಪೈನಿ ತೀರ್ಥರ ಒಂದು ಪೂರ್ವಾಶ್ರಮದ ಆ ಕುಟುಂಬಕ್ಕೂ ಇದ್ದ ಒಂದು ಸಂಬಂಧವನ್ನು ಕೂಡ ನಾನು ಹೇಳಿ, ಯಾಕೆಂದರೆ ಕೆಲವು ರೋಚಕ ಘಟನೆಗಳಿವೆ, ಅದನ್ನೆಲ್ಲ ನನಗೆ ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ, ಸದ್ಭಕ್ತರ ಮುಂದೆ ಹೇಳಿಕೊಳ್ಳೋದಕ್ಕೆ ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಅನಿಸುತ್ತೆ. ವಿದ್ಯಾ ಪಯೋನಿಧಿ ತೀರ್ಥರು 1922 ಇಸ್ವಿಯಲ್ಲಿ ಹುಟ್ಟಿದ್ದು. ಅವರು ಹುಟ್ಟಿದ ದಿವಸ 14/7/1922 ಜುಲೈ 14/1922 ಅವತ್ತು ಶುಕ್ರವಾರ ಆಗಿತ್ತು. ಅವರ ಪೂರ್ವಜರು ಎಲ್ಲ ತಮಿಳುನಾಡಿನ ಈ ಗೋಪಿಚೆಟ್ಟಿಪಾಳ್ಯಂ ಅಂತಿದೆ ಅದರ ಹತ್ತಿರದ ಒಂದು ಗ್ರಾಮ, ಅಲ್ಲಿದ್ದವರು. ಕೌಶಿಕ ಗೋತ್ರ ಇವರದು. ಇವರ ತಂದೆಯವರ ಹೆಸರು ಕೃಷ್ಣ ನರಸಿಂಹಾಚಾರ್ಯರು ಅಂತ ಹೇಳಿ, ಮತ್ತೆ ಅವರ ತಂದೆ ಅಂದರೆ ಇವರ ಪೂರ್ಣಬೋಧಾಚಾರ್ಯರ ತಾತಂದ್ರ ಹೆಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ, ಅವರ ತಂದೆಯವರ ಹೆಸರು ಕೃಷ್ಣ ನರಸಿಂಹಾಚಾರ್ಯರು ಅಂತ. ಹೀಗೆ ಅವರ ಒಂದು ಈ ಪರಂಪರೆ, ತಂದೆ ತಾತ ಮುತ್ತಾತ ಹೀಗೆ ಇದ್ರು. ಎಲ್ಲರೂ ಕೂಡ ಘನ ವಿದ್ವಾಂಸರು. ಪೂರ್ಣಬೋಧಾಚಾರ್ಯರಿಗೆ ಅಂದರೆ ವಿದ್ಯಾಪೈನತೀರ್ಥರಿಗೆ ತಮ್ಮ ಪೂರ್ವಾಶ್ರಮದಲ್ಲಿ ಅವರು 4ನೇ ವಯಸ್ಸಿನವರಿದ್ದಾಗಲೇ ಅವರ ತಾಯಿಯವರು ಹೋಗಿಬಿಡ್ತಾರೆ, ತಂದೆಯವರೇ ಆ ಮಕ್ಕಳನ್ನ ಬೆಳೆಸ್ತಾರೆ. ಒಂದು ವಿಶೇಷ ಅಂತಂದ್ರೆ
ವಿದ್ಯಾ ಭೈರುನಿಧಿ ತೀರ್ಥರಿಗೆ ಮತ್ತೆ ಅವರ ನಂತರ ಪೀಠಕ್ಕೆ ಬಂದಂತಹ ವಿದ್ಯಾ ವಾಚಸ್ಪತಿ ತೀರ್ಥರು ಇಬ್ಬರಿಗೂ ಕೂಡ ಒಟ್ಟಿಗೆ ಉಪನಯನ ಆಗುತ್ತೆ. ವಿದ್ಯಾ ವಾರಿಸಿ ತೀರ್ಥರು ಆಗ ಪೀಠದಲ್ಲಿದ್ದಂತಹ ಶ್ರೀಪಾದಂಗಳವರು ಈ ಇಬ್ಬರು ವಟಗಳನ್ನು ಕೂಡ ತಮ್ಮ ತೊಡೆ ಮೇಲೆ ಕೂಡಿಸಿಕೊಂಡು ಹರಸ್ತಾರೆ. ಬಲತೊಡೆಯಲ್ಲಿ ಪೂರ್ಣಬೋಧಾಚಾರ್ಯರು, ಎಡತೊಡೆಯಲ್ಲಿ ಜಯತೀರ್ಥಾಚಾರ್ಯರನ್ನು ಕೂಡಿಸಿಕೊಂಡು ಆ ವಟಗಳನ್ನು ಹರಸ್ತಾರೆ. ಆ ಜಾಗದ ಮಹಿಮೆ ಅಂತ ಅನಿಸುತ್ತೆ, ಆ ಒಂದು ಶೇಷಚಂದ್ರಿಕಾಚಾರ್ಯರ ಆ ಬ್ರಹ್ಮಾಶ್ವತ್ಥದ ಆ ಒಂದು ಸ್ಥಳದ ಮಹಿಮೆ, ಮತ್ತೆ ವಿದ್ಯಾ ವಾರಿಸಿ ತೀರ್ಥರ ಒಂದು ಅನುಗ್ರಹ. ಪ್ರಾಯ ಅವರಿಗೆ ಮೊದಲೇ ಗೊತ್ತಿರಬೇಕು ಇವರು ಮುಂದೆ ಪೀಠಕ್ಕೆ ಬರ್ತಾರೆ ಅಂತ ಹೇಳಿ. ಆ ಒಂದು ಅನುಗ್ರಹದ ಫಲವಾಗಿ ಅವರು ಮುಂದೆ ಇಬ್ಬರು ಕ್ರಮವಾಗಿ ಪೂರ್ಣಬೋಧಾಚಾರ್ಯರು ಮೊದಲಿಗೆ, ಆಮೇಲೆ ಜಯತೀರ್ಥಾಚಾರ್ಯ ನಂತರ ಅವರು ಉತ್ತರಾಧಿಕಾರಿಗಳಾಗಿ ಪೀಠಕ್ಕೆ ಬಂದಿದ್ದು ಮಾತ್ರ ಅದೊಂದು ದೈವ ಸಂಕಲ್ಪ ಅಂತ ಹೇಳ್ಬೋದು. ಯಾಕೆ ಈ ಮಾತು ನಾನು ಹೇಳಿದೆ ಅಂತಂದ್ರೆ, ಶೇಷಚಂದ್ರಿಕಾಚಾರ್ಯರ ವೃಂದಾವನದ ಸನ್ನಿಧಾನ, ತ್ರಿಮಕೂಟ ಕ್ಷೇತ್ರ, ಮೂರು ನದಿಗಳ ಸಂಗಮ, ಕಾವೇರಿ ಕಪಿಲ ಮತ್ತು ಸ್ಫಟಿಕ ಸರೋವರದ ಸಂಗಮ, ಅಗಸ್ತ್ಯೇಶ್ವರ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಗುಂಜಾ ನರಸಿಂಹ, ಹೀಗೆ ಅತ್ಯಂತ ಪವಿತ್ರತಮವಾದ ಕ್ಷೇತ್ರಕ್ಕೆ ಬಹಳ ಮಹತ್ವ ಇದೆ. ಇದನ್ನು ನಾನು ವಿದ್ಯಾ ಪೈನಿಸಿ ತೀರ್ಥರ ಬಾಯಿಂದಲೇ ಕೇಳಿದ್ದೇನೆ. ಪೂರ್ವಜರ ಒಂದು ಪುಣ್ಯದ ಒಂದು ಫಲದಿಂದಾಗಿ ನಮ್ಮ ಮನೆಯವರಲ್ಲಿ ಅನೇಕರಿಗೆ, ನನಗೆ, ನನ್ನ ತಮ್ಮನಿಗೆ, ಮುಂದೆ ಅದಕ್ಕೂ ಮೊದಲು ನನ್ನ ದೊಡ್ಡಪ್ಪಂದರಿಗೆ, ನಮ್ಮ ತಾತಂದರಿಗೆ, ಅವರ ತಂದೆಯವರಿಗೆ ಅಂದರೆ ಮುತ್ತಾತ ಎಲ್ಲರಿಗೂ ಕೂಡ ಉಪನಯನ ಆಗಿದ್ದು ಈ ತಿರುಮಕೂಡಲು ಕ್ಷೇತ್ರದಲ್ಲೇನೆ. ಅದೊಂದು ದೊಡ್ಡ ಭಾಗ್ಯ. ನನಗೆ ಉಪನಯನ ಆದಾಗ ವಿದ್ಯಾ ಪೈನಿಧಿ ತೀರ್ಥರು ಸಾಕ್ಷಾತ್ ಅವರೇ ಇದ್ದು ಅಷ್ಟಾಕ್ಷರ ಮಂತ್ರ ಉಪದೇಶವನ್ನ ಮಾಡ್ತಾ ಆ ಜಾಗದ ಮಹಿಮೆಯನ್ನ ಹೇಳಿದ್ರು. ಇಲ್ಲಿ ಉಪನಯನ ಆಗೋದು ಬಹಳ ವಿಶೇಷ. ಈ ಸ್ಥಳದಲ್ಲಿ ಏನ್ ಉಪನಯನ ಅಥವಾ ಯಾವುದೇ ಕಾರ್ಯಕ್ರಮ ಇಲ್ಲಿ ಆಯಿತು ಅಂತಾದ್ರೆ ಅವರನ್ನ ಶೇಷಚಂದ್ರಿಕಾಚಾರ್ಯರು ಕೈ ಬಿಡೋದಿಲ್ಲ, ಅವರನ್ನ ಕೈ ಹಿಡಿದೇ ಹಿಡಿತಾರೆ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು. ಅವನು ಏನೇ ಆಗಿರಲಿ ಅವನನ್ನ ಇದೇ ಜನ್ಮದಲ್ಲಿ ಅವನ ಮೇಲೆ ಎತ್ತಿ ಹಿಡಿತಾರೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದಕ್ಕೆ ಒಂದು ಸಾಕ್ಷಿಯಾದಂತಹ ಒಂದು ಘಟನೆ ನಾನು ಹೇಳಬೇಕು. ಒಂದು ಪ್ರತ್ಯಕ್ಷ ನಾನೇ ಇದ್ದೇನೆ. ನಾನು ಯಾವುದೋ ಲೌಕಿಕ ಓದಿದವನು, ಲೌಕಿಕ ಓದಿಕೊಂಡು ಏನೋ ಒಂದಷ್ಟು ಸಣ್ಣ ಪುಟ್ಟ ಆಚಾರ ವಿಚಾರ ಇಟ್ಟುಕೊಂಡು ಹಾಗೆ ಮುಂದುವರಿಬಹುದಾಗಿತ್ತು. ಆದರೆ ಆ ಶ್ರೀಪಾದಂಗಳವರ ಅನುಗ್ರಹ ಇವತ್ತು ನನಗೆ ಯಥಾಮತಿಯಾಗಿ ಒಂದಷ್ಟು ಶಾಸ್ತ್ರಾಭ್ಯಾಸ ಅಂತ ಒಂದು ಸ್ವಲ್ಪ ಅದಕ್ಕೆ ಪ್ರವೇಶ ದೊರೆತಿದೆ, ಒಂದಷ್ಟು ಅದರಲ್ಲಿ ಪ್ರವೃತ್ತನಾಗಿದ್ದೇನೆ ಅಂತಂದ್ರೆ ಶ್ರೀಪಾದಂಗಳವರ ಒಂದು ಅನುಗ್ರಹ. ಅವರು ಆ ನುಡಿದಂತಹ ಆ ಒಂದು ಮಾತಿನ ಒಂದು ಅದು ಎಷ್ಟು ಸತ್ಯ ಆ ಮಾತು ಅಂತ ಅನ್ನೋದನ್ನು ಇವತ್ತು ನಾನು ಅನುಭವಕ್ಕೆ ತಂದುಕೊಳ್ತಾ ಇದ್ದೇನೆ, ಅದನ್ನ ಮತ್ತೆ ಮತ್ತೆ ಸ್ಮರಿಸ್ತಾ ಇರ್ತೇನೆ ಕೂಡ. ಇದು ನನ್ನ ಘಟನೆಯಾದರೆ ನನ್ನ ತಮ್ಮನಿಗೂ ಕೂಡ ಅಲ್ಲೇ ಉಪನಯನ ಆಯಿತು. ಶ್ರೀಪಾದಂಗಳವರು ಹರಸಿದರು, ಅವನಿಗೂ ಕೂಡ ಈ ಸದಾಚಾರದಲ್ಲಿ, ಸದ್ವಿಚಾರದಲ್ಲಿ, ಈ ಶಾಸ್ತ್ರದಲ್ಲಿ ಪ್ರವೇಶ ದೊರೆಯುವಂತಹ ಒಂದು ಒಳ್ಳೆಯ ವಾತಾವರಣ ಅವನಿಗೂ ದೊರೆತಿದೆ ಅಂತಂದ್ರೆ ಆ ಅವರ ಮಾತು, ಅವರ ಅನುಗ್ರಹ ಸತ್ಯ ಆಯಿತು ಅಂತ ನಾನು ಸದಾ ಸ್ಮರಿಸ್ತಾ ಇರ್ತೇನೆ. ಇದಕ್ಕಿಂತ ಒಂದು ವಿಶೇಷ ಘಟನೆ ಹೇಳಬೇಕು. ಶೇಷಚಂದ್ರಿಕಾಚಾರ್ಯರ ವೃಂದಾವನದ ಸನ್ನಿಧಾನದಲ್ಲಿ ಒಂದು ಸಲ ನಾನು ಹೋಗಿದ್ದಾಗ ಒಬ್ಬ ಅದ್ವೈತಿಗಳ ಒಂದು ಕುಟುಂಬದವರು ಅಲ್ಲಿಗೆ ಬಂದಿದ್ರು. ವಿದ್ಯಾ ಪೈನಿಸಿ ತೀರ್ಥರ ಪೂರ್ವಾಶ್ರಮದಲ್ಲಿ ಬಹಳ ಒಡನಾಟ ಇದ್ದಂತಹ ನಂಜನಗೂಡಿನ ಒಬ್ಬರು ಅದ್ವೈತಿಗಳು ಅಲ್ಲಿ ಅವರ ಕುಟುಂಬದ ಒಬ್ಬ ಹುಡುಗನಿಗೆ ಉಪನಯನ ಮಾಡೋದಕ್ಕೆ ಬಂದಿದ್ರು. ಆ ಸಮಯದಲ್ಲಿ ವಿದ್ಯಾ ಪೈನಿಸಿ ತೀರ್ಥರು ಒಂದು ಒಳ್ಳೆ ಅನುಗ್ರಹ ಸಂದೇಶವನ್ನು ಕೊಟ್ರು. ಇವತ್ತಿಗೂ ಕೂಡ ಅದು ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲಿ ಅದ್ವೈತಿಗಳು ಬಂದಿದ್ರು ಕೂಡ ಮಧ್ವಮತದ ಹಿರಿಮೆಯನ್ನ ಎತ್ತಿ ಹಿಡಿದರು. ನಮ್ಮ ಗುರುಗಳು, ಆದಿಗುರುಗಳು ಮಧ್ವಾಚಾರ್ಯರು ಎಲ್ಲರೊಳಗೆ ನಿಂತು ಉಸಿರಾಟ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಜನರು ಕೂಡ, ಎಲ್ಲಾ ಜನರು ಯಾಕೆ, ಎಲ್ಲಾ ಪ್ರಾಣಿಗಳು ಕೂಡ ಮಾಧ್ವರೇ. ಮಾಧ್ವರು ಅಂತಂದ್ರೆ ಮಧ್ವಮತ ದೀಕ್ಷೆಯನ್ನು ಹೊಂದಿದವರು ಮಾಧ್ವರು ಅಂತ ನಾವು ಹೇಳಿಕೊಳ್ಳುತ್ತೇವೆ. ಶ್ರೀಪಾದರು ಹೇಳಿದ ಈ ಅರ್ಥದಲ್ಲಿ ಅಂದ್ರೆ ಆ ನಮ್ಮ ಮಧ್ವಾಚಾರ್ಯರ ವಾಯುದೇವರ ಅನುಗ್ರಹದಿಂದ ಎಲ್ಲರೂ ಬದುಕಿದ್ದಾರಾದ್ರಿಂದ ಎಲ್ಲರೂ ಆ ರೀತಿಯಲ್ಲಿ ಮಾಧ್ವರು. ಹಾಗಾಗಿ ನಾವು ಅವರಿಗೆ ಕೃತಜ್ಞರಾಗಿರಬೇಕು. ನೀವು ಯಾವುದೇ ಮತದವರಾಗಿರಲಿ, ಏನೇ ಆಗಿರಲಿ, ಆ ಕೃತಜ್ಞತೆಯ ಭಾವನೆ ಹೊಂದಬೇಕು ಅಂತ ಹೇಳಿ
ಒಂದು ಮಾತನ್ನ ಧೈರ್ಯವಾಗಿ ಹೇಳಿದ್ರು. ಯಾವುದೇ ಮುಚ್ಚುಮರೆ ಇರದೆ ಈ ಮಾತನ್ನು ಹೇಳಿದ್ರು. ಅದರ ಪ್ರಭಾವ ಅಂತನ್ನುವಂತೆ ಆ ಹುಡುಗ ಮುಂದೆ ಸ್ವಲ್ಪ ದೊಡ್ಡವನಾದ ಮೇಲೆ ಅವನು ಸ್ವಲ್ಪ ಎಲ್ಲ ಒಂದಷ್ಟು ಬೇರೆ ಮತಗಳಲ್ಲೆಲ್ಲ ಒಂದು ವಿಮರ್ಶೆಯನ್ನು ನಡೆಸಿ ಅವನು ಹಠ ಹಿಡಿದು ತಾನು ಮಾಧ್ವದೀಕ್ಷೆ ಹೊಂದಲೇಬೇಕು ಅಂತ ಹೇಳಿ ಶ್ರೀಪಾದರ ಹತ್ರ ಬಂದು ಆ ಒಂದು ಮಾಧ್ವದೀಕ್ಷೆಯನ್ನು ಹೊಂದಿದ. ಇವತ್ತಿಗೂ ಕೂಡ ಅವರ ಕುಟುಂಬದವರು ಆರಾಧನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ನಾನು ಈಗ ಒಂದು 7-8 ವರ್ಷ ಹಿಂದೆ ಹೋಗಿದ್ದಾಗ ನಾನು ಅವರನ್ನು ನೋಡಿದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಆ ಜಾಗದ ಪ್ರಭಾವ ಇದೆ ಅಂತ ಅನ್ನೋದಕ್ಕೆ ಶ್ರೀಪಾದಂಗಳವರು ಹೇಳಿದ್ದು ಇನ್ನೊಂದು ರೀತಿಯಲ್ಲೂ ಕೂಡ ಸತ್ಯ ಆಯಿತು. ಅವರು ಅದ್ವೈತಿಗಳು ಮೂಲತಃ, ಅವ್ರು ಹಾಗೆ ಮುಂದುವರಿಬಹುದಾಗಿತ್ತು. ಆದರೂ ಕೂಡ ಆ ಶ್ರೀಪಾದಂಗಳವರ ಆ ಒಂದು ಪ್ರವಚನವನ್ನು ಕೇಳಿ ಆ ಸಮಯದಲ್ಲಿ ಅದೇನು ಪ್ರಭಾವ ಬೀರಿತ್ತೋ ಗೊತ್ತಿಲ್ಲ, ಮುಂದೆ ಅವರು ಮಾಧ್ವದೀಕ್ಷೆಯನ್ನು ಹೊಂದಿದ್ರು ಅಂತಂದ್ರೆ ಅದು ನಿಜಕ್ಕೂ ಆ ಒಂದು ಏನು ಅನುಗ್ರಹ ಅವರ ಮೇಲೆ ವಿದ್ಯಾ ಭೈರಜಿ ತೀರ್ಥರ ಶೇಷಚಂದ್ರಿಕಾಚಾರ್ಯರ ಗುರುಗಳ ಅನುಗ್ರಹವನ್ನು ನಾನು ಇವತ್ತಿಗೂ ಕೂಡ ಸ್ಮರಿಸ್ತಾ ಇರ್ತೇನೆ. ನಾನೊಂದು ಹಿಂದಿನ ಒಂದು ಘಟನೆಯನ್ನು ಹೇಳಬೇಕು. ಏನು ಅಂತಂದ್ರೆ ಈ ವಿದ್ಯಾ ಪೈನಿಜಿ ತೀರ್ಥರ ತಂದೆ ಕೃಷ್ಣ ನರಸಿಂಹಾಚಾರ್ಯರು ಅಂತ ಹೇಳಿ, ಅವರಿಗೂ ಕೂಡ ನಮ್ಮ ತಾತಂದಿರಾದಂತಹ ಕುಪ್ಪಣ್ಣಾಚಾರ್ಯರು ಅಂತ ಹೇಳಿ, ಅವರಿಬ್ಬರಿಗೂ ಕೂಡ ಬಹಳಷ್ಟು ಒಡನಾಟ ಇತ್ತು. ಕೆಲವು ವರ್ಷಗಳ ಕಾಲ ಒಟ್ಟಿಗೆ ಓದಿದ್ರು ಕೂಡ, ಸೋಸಲೆಯಲ್ಲೇ ತಂದುಕೊಳ್ತೇನೆ, ಅದು ನನಗೆ ಹೆಚ್ಚು ಗೊತ್ತಿಲ್ಲ. ಅದು ಇಬ್ಬರಿಗೂ ಕೂಡ ಒಂದು ಏಕವಚನದಲ್ಲೇ ಸಂಬೋಧನೆ ಮಾಡುವಂತಹ ಒಂದು ಒಡನಾಟ ಇತ್ತು, ಅಷ್ಟು ಒಳ್ಳೆಯ ಗೆಳೆತನ ಇತ್ತು. ಒಂದು ಸಲ ಈ ಕೃಷ್ಣ ನರಸಿಂಹಾಚಾರ್ಯರಿಗೆ ಯಾವುದೋ ಒಂದು ಅನಾರೋಗ್ಯ ಆಗಿತ್ತು, ಏನೋ ಜ್ವರವೋ ಏನೋ ಬಂದು ಒಂದಷ್ಟು ಮಲಗಿದ್ರು, ಒಂದು ಸ್ವಲ್ಪ ದಿವಸ, ಒಂದು 5-6 ದಿವಸ, ಒಂದು ವಾರವೋ ಮಲಗಿದ್ರು ಅಂತ ಕಾಣುತ್ತೆ. ಅದೇ ಕಾಲಕ್ಕೆ ಅಲ್ಲಿ ಸೋಸಲೆಗೆ ನಮ್ಮ ತಾತಂದ್ರೆ ಯಾವುದೋ ಕೆಲಸ ನಿಮಿತ್ತ ಹೇಗೆ ಬಂದವರು ಮಠಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದಾರೆ. ಅಲ್ಲಿ ಬಂದಾಗ ಇವ್ರಿಗೆ ಅನಾರೋಗ್ಯ ಅಂತ ಗೊತ್ತಾಯ್ತು. ಆ ಸಮಯದಲ್ಲಿ ನಮ್ಮ ಅಜ್ಜಿ, ಅವಾಗಿನ್ನು ಅವರು ಗರ್ಭಿಣಿ, ನಮ್ಮ ತಂದೆಯವರು ಇನ್ನು ಹುಟ್ಟಿರ್ಲಿಲ್ಲ, ಅವ್ರನ್ನ ಗರ್ಭದಲ್ಲಿದ್ದಾಗ ಆ ಸಮಯ ಆಗಿತ್ತು. ಅಲ್ಲಿಗೆ ಬಂದಾಗ ಕೃಷ್ಣ ನರಸಿಂಹಾಚಾರ್ಯ ಅಂತಾರೆ, ನೋಡಪ್ಪ ಕುಪ್ಪ, ನಾನು ಎಷ್ಟು ದಿವಸ ಇನ್ನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ, ತಾನೇನಾದ್ರೂ ಹೋಗ್ಬಿಟ್ಟೆ ಅಂತಂದ್ರೆ ನಿನ್ ಮುಂದೆ ಗಂಡು ಮಗು ಹುಟ್ಟು ನನ್ನ ಹೆಸರೇ ಇಡು, ನೆನಪಾರ್ಲಾರು ಇರುತ್ತೆ ಅಂತ ಹೇಳಿದ್ರಂತೆ. ಇದು ಸುಮ್ಮನೆ ಒಂದು ಮಾತು, ಹೀಗೆ ನಡೆದಿತ್ತು. ಮುಂದೆ ಅವರು ಚೆನ್ನಾಗಾದ್ರು, ಕೃಷ್ಣ ನರಸಿಂಹಾಚಾರ್ಯ ಸುದೃಢರಾದ್ರು, ಆರೋಗ್ಯ ಸರಿ ಹೋಯಿತು. ಮುಂದೆ ನಮ್ಮ ಮನೆಯಲ್ಲಿ ಆ ಮಗು ಹುಟ್ಟಿದಾಗ, ಅಂದ್ರೆ ನಮ್ಮ ತಂದೆಯವರು ಹುಟ್ಟಿದಾಗ ಏನು ಹೆಸರಿಡಬೇಕು? ಆವಾಗ ಅವರಿಗೆ ಕೃಷ್ಣ ನರಸಿಂಹಾಚಾರ್ಯರು ಅಂತ ಇಟ್ಟಿದ್ದಕ್ಕೆ ನಮ್ಮ ತಂದೆಗೆ ಅಂದ್ರೆ ಏನಂತ ಹೇಳಿದ್ರು, ನಾನು ಹೋಗಿಬಿಟ್ಟು ನನ್ನ ಹೆಸರಿಡು ಅಂತ ಹೇಳಿದ್ರು. ಚೆನ್ನಾಗಿ ದೃಢಕಾಯರಾಗಿದ್ದಾರೆ, ಹಾಗಾಗಿ ರಾಮ ನರಸಿಂಹ ಅನ್ನೋ ಹೆಸರನ್ನು ಇಟ್ಟರಂತೆ. ಅದೇ ಹೆಸರು ಸ್ವಲ್ಪ ಬದಲು ಮಾಡಿ ಕೃಷ್ಣನ ಬದಲು ರಾಮ ಅಂತ ಹೇಳಿ ಇಟ್ರು ಅಂತ ಹೇಳಿ ಅದನ್ನ ನಮ್ಮ ತಂದೆಯವರು ಯಾವಾಗ್ಲೂ ನೆನಪಿಸ್ಕೊಳ್ತಾ ಇದ್ರು. ಶ್ರೀಪಾದರನ್ನ ಭೇಟಿಯಾದಾಗ್ಲಂತೂ ಈ ಮಾತನ್ನ ಹೇಳಿ ಅವರಲ್ಲಿ ನೆನಪು ಮಾಡ್ಕೊಳ್ತಾ ಇದ್ರು. ಆ ಒಂದು ಸಂಬಂಧವೂ ಕೂಡ ಆ ಎರಡು ಕುಟುಂಬಗಳಲ್ಲಿ ಇತ್ತು ಅಂತ ಅನ್ನೋದನ್ನ ನಾನು ಬಹಳ ಸಂತೋಷದಿಂದ ಹೇಳಿಕೊಳ್ಳೋದಕ್ಕೆ ಬಯಸ್ತೇನೆ. ಈ ಕೃಷ್ಣ ನರಸಿಂಹಾಚಾರ್ಯ ತಂದೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಹೇಳಿದ್ರು, ಅವರು ವಿದ್ಯಾಕಾಂತ ತೀರ್ಥರ ಅಚ್ಚುಮೆಚ್ಚಿನ ಶಿಷ್ಯರವರು, ವಿದ್ಯಾ ರತ್ನಾಕರ ತೀರ್ಥರ ಶಿಷ್ಯರು. ವಿದ್ಯಾ ರತ್ನಾಕರ ತೀರ್ಥರು ತಾವು ವೈಕುಂಠ ಯಾತ್ರೆಯನ್ನು ಮಾಡಬೇಕಾದ್ರೆ ಬೆಳಗಿನ ಜಾವ ಈ ಲಕ್ಷ್ಮೀ ನರಸಿಂಹಾಚಾರ್ಯನ ಕರೆಸಿಕೊಂಡು ಕೂಡಿಸಿ ಬ್ರಹ್ಮಸೂತ್ರ ಭಾಷ್ಯದ ಫಲಾಧ್ಯಾಯದ ಪಾರಾಯಣವನ್ನು ಮಾಡಿಸಿ ಕೊನೆಗೆ ಓಂ ಅನಾವೃತ್ತಿ ಶಬ್ದಾದ ಅನಾವೃತ್ತಿ ಶಬ್ದಾದ ಅಂತ ಏನು ಸೂತ್ರ ಇದೆ, ಏನು ಈ ಜ್ಞಾನ ಪಡೆದ ಈ ಸಜ್ಜನನಿಗೆ ಮುಂದೆ ವಾಪಸ್ ತಿರುಗಿ ಬರದೇ ಇರುವಂತಹ ಮೋಕ್ಷ ಇದೆ ಅಂತನ್ನುವಂತಹ ಏನು ಆ ಸೂತ್ರ ಹೇಳ್ತಾ ಇದೆ. ಆ ಒಂದು ಸೂತ್ರವನ್ನು ಹೇಳಿ, ಸೂತ್ರ ಭಾಷ್ಯವನ್ನು ಹೇಳಿ ಮಂಗಳ ಮಾಡಿದಾಗ ಬ್ರಹ್ಮರಂಧ್ರದ ಮೂಲಕ ಅವರು ದೇಹವನ್ನು ಬಿಟ್ರು. ಇದು ಎಲ್ಲರೂ ಹೇಳ್ತಾ ಇದ್ದಂತಹ ವಿಷಯ, ಅದು ಪುಸ್ತಕಗಳಲ್ಲೂ ಕೂಡ ಆ ರೀತಿ ಪ್ರಿಂಟ್ ಆಗಿದೆ. ಅಂದ್ರೆ ಈ ಇವರ ತಾತಂದಿರು ಎಷ್ಟು ಪುಣ್ಯ ಮಾಡಿದ್ರು ಅಂತಂದ್ರೆ, ಆ ವಿದ್ಯಾ ರತ್ನಾಕರ ತೀರ್ಥರು ಆ ಯೋಗ ಸಿದ್ಧಿಯಿಂದ ಆ ದೇಹವನ್ನು ಬಿಡೋ ಕಾಲಕ್ಕೆ ಬ್ರಹ್ಮಸೂತ್ರ ಭಾಷ್ಯದ ಒಂದು ಪಾರಾಯಣವನ್ನು ಮಾಡಿದ್ರು ಅಂತಂದ್ರೆ ಅದು ಎಂತಹ ಒಂದು ಪುಣ್ಯವನ್ನ ಪಡೆದಿದ್ರು ಅವರು ಅಂತ ಗೊತ್ತಾಗುತ್ತೆ. ಅಂತಹ ಸದ್ವಂಶದಲ್ಲಿ ಬಂದಂತಹವರು ಪೂರ್ಣಬೋಧಾಚಾರ್ಯರು. ಹೆಚ್ಚಿನ ವಿಚಾರಗಳು ನೀವೆಲ್ಲ ಕೇಳಿರ್ತೀರಿ, ಅದನ್ನೆಲ್ಲ ನಾನು ಎಲ್ಲವನ್ನು ಬೇರೆ ಕಡೆ ಇದ್ದದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಕೇವಲ ನನಗೆ ಮತ್ತೆ ಅವರಿಗೆ ಇದ್ದ ಒಡನಾಟ, ಕೆಲವು ನಾನು ಕೇಳಿದ ಕೆಲವು ಅವರ ಪ್ರವಚನಗಳ ಒಂದು ಸಾರವನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ನನಗೆ ಉಪನಯನ ಆದ ಮೇಲೆ
ಅದಕ್ಕೂ ಮೊದಲು ಒಂದೆರಡು ಘಟನೆ ನಡೆದಿತ್ತು, ಅದನ್ನು ಹೇಳಬೇಕು. ನಮ್ಮ ಊರು ಅಲ್ಲೇ ಸಮೀಪದಲ್ಲಿ ಒಂದು 60 ಕಿಲೋಮೀಟರ್, ತಿರುಮಕೋಳ್ಳಿಗೆ ಒಂದು 60-65 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ರಾಮಾಪುರ ಅಂತ ಹೇಳಿ ಒಂದು ಹಳ್ಳಿ. ಅದೇನು ಮೂಲತಃ ಇದ್ದಂತಹ ಊರಲ್ಲ, ನಮ್ಮ ತಂದೆಯವರು ಅಲ್ಲಿ ನೆಲೆಸಿದ್ರು, ಕಾರ್ಯ ನಿಮಿತ್ತ ಅಲ್ಲಿ ನೆಲೆಸಿದ್ರು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ತಿರುಮಕೋಳ್ಳಿಗೆ ಬರ್ತಾ ಇದ್ವಿ. ಶೇಷಚಂದ್ರಿಕಾಚಾರ್ಯ ಆರಾಧನೆ ಎಂದು ತಪ್ಪಿಸ್ತಾನೆ ಇರಲಿಲ್ಲ. ಇವತ್ತೇನು ಆ ಭವ್ಯವಾದ ಒಂದು ಮಠ ಕಟ್ಟಡ ಇದೆ, ಅದಕ್ಕಿಂತ ಮೊದಲು ಕೂಡ ಆ ಮಂಟಪ ಇದ್ದಾಗ ನನಗಿನ್ನು 1980-81ರಲ್ಲಿ ಇನ್ನು ಕಟ್ಟಡ ಪ್ರಾರಂಭ ಆಗಿರಲಿಲ್ಲ, ಆ ಮಂಟಪ ಇತ್ತು. ಆ ಸಮಯದಲ್ಲಿ ಒಮ್ಮೆ ಪೇಜಾವರ ಸ್ವಾಮಿಗಳು ಅಲ್ಲಿಗೆ ಬಂದಿದ್ರು. ಪರಮಪೂಜ್ಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಲ್ಲಿಗೆ ಬಂದಿದ್ರು. ಒಂದು ದೊಡ್ಡ ಕಾರ್ಯಕ್ರಮ ನಡೀತು, ಸುಮಾರು ಜನ ಸೇರಿದ್ರು. ನನಗೆ ಅದು ಯಾವ ಕಾರ್ಯಕ್ರಮ ಅಂತ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳ ಜೊತೆ ಬಂದಿದ್ದೆ ಅಷ್ಟೇ, ಅಷ್ಟು ಮಾತ್ರ ನೆನಪಿತ್ತು. ಆ ಸಮಯದಲ್ಲಿ ಪ್ರಾಯ ಆ ನೂತನ ಕಟ್ಟಡದ ಶಂಕುಸ್ಥಾಪನೆ ಅಂತ ಅಂದುಕೊಳ್ತೇನೆ, ಯಾಕೆಂದ್ರೆ ಮುಂದೆ ಆಮೇಲೆ ಅಲ್ಲಿ ಇವತ್ತಿಗೂ ಕೂಡ ಅಲ್ಲಿ ನೋಡಬಹುದು, ಆ ಶಂಕುಸ್ಥಾಪನೆ ನೆರವೇರಿಸಿದ ಒಂದು ಫಲಕ ಅಲ್ಲಿದೆ. ಪೇಜಾವರ ಸ್ವಾಮಿಗಳು ಬಂದಿದ್ದು ಆ ಫಲಕ ಅಲ್ಲಿದೆ. ಆ ಸಮಯದಲ್ಲಿ ನನಗೆ ನೆನಪಿರುವಂತಹದ್ದು, ಪೇಜಾವರ ಸ್ವಾಮಿಗಳು ಅಲ್ಲೇ ಶೇಷಾಚಾರ್ಯ ಆ ಮಂಟಪ ಅದರ ಪಕ್ಕದಲ್ಲೇ ಕೂತ್ಕೊಂಡು ಪಾಠವನ್ನ ಮಾಡಿದ್ರು ಅಂತ. ಒಂದಷ್ಟು ವಿದ್ಯಾರ್ಥಿಗಳು ಕೂತಿದ್ರು, ಪಾಠ ಹೇಳಿದ್ರು ಅಂತ ಮಾತ್ರ ನೆನಪಿದೆ. ಅದು ಪಾಠ ಅಂತೂ ಗೊತ್ತಿರಲಿಲ್ಲ ಆ ಕಾಲಕ್ಕೆ, ಆಮೇಲೆ ಗೊತ್ತಾಯ್ತು ಓ ಪಾಠ ಮಾಡಿದ್ರು ಅವರು ಅಂತ ಹೇಳಿ ಆಮೇಲೆ ಗೊತ್ತಾಯ್ತು. ಅದೊಂದು ನನಗೆ ನೆನಪಿರುವಂತಹದ್ದು. ಅದಲ್ದೇನೆ ಅನೇಕ ಬಾರಿ ಪೇಜಾವರ ಸ್ವಾಮಿಗಳು ಅಲ್ಲಿಗೆ ಬಂದಿದ್ದಾರೆ. ಇನ್ನೊಂದು ಸಂದರ್ಭದಲ್ಲೂ ಕೂಡ ಬಂದಾಗ ನಾನು ಅಲ್ಲೇ ಇದ್ದೆ. ಇದು ನನಗೆ ವಿದ್ಯಾ ಪೈನೇ ತೀರ್ಥರ ಒಂದು ಆ ಕಾಲದಲ್ಲಿ ನಡೆದಂತಹ ಘಟನೆ. ಮುಂದೆ ನನಗೆ ಉಪನಯನ ಆದ ಮೇಲೆ ಕೆಲವೊಂದೆರಡು ಮೂರು ವರ್ಷಗಳ ಕಾಲ ನಾನು ಅಲ್ಲಿಗೆ ತಿರುಮಕೂಡ್ಲಿಗೆ ಒಬ್ಬರು ನರಸಿಂಹಾಚಾರ್ಯರು ಅಂತ ಹೇಳಿ ಅಲ್ಲಿ ಚತುರ್ವೇದಿಗಳು, ಅವರಲ್ಲೇ ಬೃಂದಾವನದ ಸೇವೆಯನ್ನು ಮಾಡಿಕೊಂಡು ಅಲ್ಲೇ ಇದ್ದಂತಹ ಅರ್ಚಕರು ಕೂಡ, ಅವರ ಹತ್ರ ಕೆಲವು ಸೂಕ್ತ ಪಾಠ, ಕೆಲವು ಹೀಗೆ ವೇದ ಪಾಠಗಳ ಒಂದು ಪ್ರಾರಂಭ ಆಯಿತು. ಅವಾಗೆಲ್ಲ ನಾನು ತಿರುಮಕೂಡ್ಲಿಗೆ ಬಂದಾಗ ಅಂದ್ರೆ ಶನಿವಾರ ಭಾನುವಾರ ಹೀಗೆ ಬರ್ತಾ ಇದ್ದಾಗ ಅಲ್ಲಿ ಶ್ರೀಪಾದಂಗಳವರ ಭೇಟಿ ಎಷ್ಟೋ ಸಲ ಆಗ್ತಾ ಇತ್ತು. ಎಷ್ಟೋ ಸಲ ಆ ಸಲಿಗೆಯಿಂದ ಮಾತಾಡ್ತಾ ಇದ್ದೆ, ಆ ವಯಸ್ಸು ಚಿಕ್ಕದೇ ಇತ್ತಾದ್ರಿಂದ 10-11 ವರ್ಷದ ಸಂದರ್ಭದಲ್ಲಿ ಬಹಳ ಸಲಿಗೆಯಿಂದ ಮಾತಾಡ್ತಾ ಇದ್ದೆ. ಯಾವುದೇ ಕೋಪ ಮಾಡಿಕೊಳ್ಳದೆ ಅವರು ಉತ್ತರ ಕೊಡ್ತಾ ಇದ್ರು, ಅಂತಹ ಒಂದು ಸೌಮ್ಯ ಸ್ವಭಾವದವರವರು. ಮತ್ತೆ ಯಾರಿಗೂ ಕೂಡ ಉಪವಾಸ ಕಳಿಸ್ತಾ ಇರಲಿಲ್ಲ. ಒಮ್ಮೆ ಈ ಒಂದು ಘಟನೆ ಆಯಿತು, ನಮ್ಮ ತಂದೆಯವರು ಮೈಸೂರಿಗೆ ಯಾವುದೋ ಕಾರ್ಯದ ನಿಮಿತ್ತ ಬಂದಿದ್ರು, ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕು, ಅದು ಕೊನೆಯ ಬಸ್ಸು ಅದನ್ನ ಅದು ಹೊರಟು ಹೋಗಿತ್ತು, ಕೊನೆಯ ಬಸ್ ಹೋಗಿತ್ತು. ಇನ್ನು ಎಲ್ಲಿಗೆ ಹೋಗ್ಬೇಕು, ಇನ್ನು ಮಧ್ಯದಲ್ಲಿ ತಿರುಮಕೂಳ್ಳಿಗೆ ಬರೋದು, ಮಠಕ್ಕಂತೂ ಬರೋಣ, ಮುಂದೆ ಮರುದಿವಸ ಎದ್ದು ಬೆಳಿಗ್ಗೆ ಹೋದ್ರೆ ಆಯ್ತು ಊರಿಗೆ ಅಂತ ಅಂದ್ಕೊಂಡು ಬಂದಿದ್ದಾರೆ. ಏನಾವತ್ತು ಸ್ವಾಮಿಗಳು ಅಲ್ಲೇ ಇದ್ರು, ವಿದ್ಯಾಪಯನ ತೀರ್ಥರು ಅಲ್ಲೇ ಇದ್ರು. ಹೋದಾಗ ರಾತ್ರಿ 9:30-9:30 ಆಗಿದೆ. ಆ ಸಮಯದಲ್ಲಿ ಎಲ್ಲ ರಾತ್ರಿ ಊಟ ಫಲಹಾರ ಯಾರ್ಯಾರಿಗೆ ಆಗ್ಬೇಕು ಎಲ್ಲ ಮಠದವರೆಲ್ಲ ಆಗಿ ಮಲಗಿಬಿಟ್ಟಿದ್ರು. ಆ ಸಮಯದಲ್ಲೂ ಕೂಡ ಸ್ವಾಮಿಗಳು ನೋಡಿ ಬಂದಿದ್ದನ್ನು ನೋಡಿ ತಕ್ಷಣ ಅಡಿಗೆಯವನಿಗೆ ಹೇಳಿ ಸ್ವಲ್ಪ ಬೇಗದಲ್ಲೇ ಒಂದು ಒಂದು ಫಲಹಾರ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಮಾಡಿಸಿ ಹಾಕಿದರು. ಒಂದು ಅದೇ ಮರುದಿವಸ ನಮ್ಮ ತಂದೆಯವರೆಲ್ಲ ಸ್ನಾನ ಎಲ್ಲ ಮುಗಿಸಿಕೊಂಡು ಬೃಂದಾವನ ಪ್ರದಕ್ಷಿಣೆ ಎಲ್ಲ ಮಾಡಿ ಸ್ವಾಮಿಗಳ ಹತ್ರ ಹೋಗಿ ಅವರನ್ನು ಆನಿಕದಲ್ಲಿದ್ದರು, ಪ್ರಾತರಾನಿಕದಲ್ಲಿ ಅವ್ರು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಇಲ್ಲ ಇವತ್ತು ಇದ್ದು ಹೋಗಲೇಬೇಕು ಅನ್ನೋ ಒಂದು ಬಲವಂತವನ್ನ ಮಾಡಿದರು. ಹಾಗಂದ್ರು ಇಲ್ಲ ಕೆಲಸ ಇದೆ ಹೋಗಬೇಕು ಅಂತಂದಾಗ ಇಲ್ಲ ಇಲ್ಲ ನಾನು ಬೇಗ ಇವತ್ತು ಸಂಸ್ಥಾನ ಪೂಜೆನೆಲ್ಲ ಮಾಡಿಬಿಡ್ತೀವಿ ನಾವು, ಯಾಕೆ ಅಂತಂದ್ರೆ ನಾವು ಯತಿಗಳು ಒಂದೇ ಕಡೆ ಭಿಕ್ಷೆ ಅಂತ ಬೇಡಬಾರ್ದು. ಇಲ್ಲಿರೋ 4-6 ಮನೆ ಗೃಹಸ್ಥರಿದ್ದಾರೆ, ಅವರಿಂದ ದಿನಾ ಸಂಕಲ್ಪ ಯತಿ ಹಸ್ತೇ ಜಲಂ ದದ್ಯಾತ್ ಭಿಕ್ಷಂ ದದ್ಯಾತ್ ಪುನರ್ಜಲಂ ಅಂತ ಹೇಳಿ ಹಸ್ತೋದಕವನ್ನ ಅವ್ರು ಕೊಡೋದಿದೆ, ನಾವು ಭಿಕ್ಷಾ ಸ್ವೀಕಾರ ಅಂತ ಮಾಡ್ತೇವೆ. ಇವತ್ತು ನೀವು ಬಂದಿದ್ದೀರಿ, ಆ ಭಿಕ್ಷಾ ಸಂಕಲ್ಪವನ್ನ ಮಾಡಿ ಹೋಗ್ಬೋದು ನೀವು ಅಂತ ಹೇಳಿ ಭಿಕ್ಷಾ ಸೇವೆ ನಿಮ್ಮಿಂದ ಆಗಲಿ ಅಂತಂದ್ರು. ಅದಕ್ಕೆ ಸ್ವಲ್ಪ ನಮ್ಮ ತಂದೆಯವರಿಗೆ ಹಿಂಜರಿಕೆ, ಯಾಕೆಂದ್ರೆ ಭಿಕ್ಷಾ ಸೇವೆ ಅಂತಂದ್ರೆ ಒಂದು ಸ್ವಲ್ಪವಾದ ಕಾಣಿಕೆ ಇಡಬೇಕಲ್ಲ, ಅಷ್ಟು ತಂದೆ ಇಲ್ಲ ಹೇಗ್ ಕೊಡೋದು ಅಂತ ಸಂಕೋಚದಿಂದ ಒಪ್ಪಿಕೊಂಡ್ರು. ತಮ್ಮಲ್ಲಿ ಇದ್ದಂತಹ ಒಂದಷ್ಟು ದುಡ್ಡನ್ನು ಸೇರಿಸಿ ಒಂದು 10 ರೂಪಾಯಿಯನ್ನ ಅವ್ರಿಗೆ ಹಾಕಿದ್ದಾರೆ ಅಷ್ಟೇ, 10 ರೂಪಾಯಿ ಹಾಕಿದ್ದು. ವಿಚಿತ್ರ ಅಂತಂದ್ರೆ ಸ್ವಾಮಿಗಳು ಅವತ್ತು ಭಿಕ್ಷಾ ಸಂಕಲ್ಪವನ್ನೆಲ್ಲ ಪೂರೈಸಿ ಎಲ್ಲ ಆದ್ಮೇಲೆ ಮಂತ್ರಾಕ್ಷರ ಕೊಡಬೇಕಾದ್ರೆ ಅದನ್ನು ತುಂಬಾ ಹೇಳ್ತಾ ಇದ್ರಂತೆ. ಅಂದ್ರೆ ನಾವು ಒಂದೇ ಕಡೆ ಭಿಕ್ಷೆ ಸ್ವೀಕಾರ ಮಾಡಬಾರ್ದು, ಬೇರೆ ಬೇರೆಯವರಿಂದ ಸ್ವೀಕಾರ ಮಾಡಬೇಕು, ಇವತ್ತು ನೀವು ಮಾಡಿದ್ರಿ ಆ ಒಂದು ಫಲ ನಿಮಗೆ ಬರುತ್ತೆ ಅಂತ ಹೇಳಿ ತುಂಬ ಅನುಗ್ರಹದಿಂದ ಹರಸಿ
ಅವರಿಗೆ ಪ್ರತಿಯಾಗಿ 20 ರೂಪಾಯಿ ನೋಡಿ ನಮ್ಮ ತಂದೆಯವರು ಕೊಟ್ಟಿದ್ದು ಬರೀ 10 ರೂಪಾಯಿ ವಾಪಸ್ 20 ರೂಪಾಯಿಯನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ್ರು ಅಂತ ಅನ್ನೋದು ಅವ್ರು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ರು ನಮಗೆ ಬಂದು ಹೇಳಿದ್ರು ಅವತ್ತು ಅವತ್ತೆಲ್ಲ ಬಂದು ಹೀಗಾಯ್ತು ಸ್ವಾಮಿ ಇಷ್ಟೆಲ್ಲ ಮಾಡಿ ಕಳಿಸಿದ್ರು ಬೆಳಿಗ್ಗೆ ಅವತ್ತು 10 ಗಂಟೆಗೆ ಬೇಗ ಪೂಜೆ ಎಲ್ಲ ಮುಗಿಸಿ ಅವತ್ತು ದ್ವಾದಶಿ ಅಲ್ಲದೆ ಹೋದ್ರು ಕೂಡ ಬೇಗ ಪೂಜೆ ಮುಗಿಸಿ ಹಾಗೆ ಕೊಟ್ರು ಅಂತ ಹೇಳಿ ಹೇಳಿರುವಂತಹದ್ದು. ನಾನು ನಮ್ಮ ಊರಿನಲ್ಲಿ ಹಳ್ಳಿಯಲ್ಲಿ ಆ ರಾಮಾಪುರ ಅಂತ ಏನು ಹೇಳಿದೆ ಅಲ್ಲಿ ಒಂದು 10ನೇ ತರಗತಿವರೆಗೂ ಓದಿ ಆಮೇಲೆ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದಾಗ ಒಂದು ದ್ವಾದಶಿಯ ದಿವಸ ನಾನು ನಮ್ಮ ಊರಿಗೆ ಹೋಗಬೇಕು, ಬೆಳಗ್ಗೆ ಅಲ್ಲಿ ಒಂದು ಮಠದಲ್ಲಿ ನಾನು ಪಾರಣೆ ಮುಗಿಸಿ ನಾನು ಬಸ್ ಹತ್ತಿಕೊಂಡು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ತಿರುಮಕುಳ್ ಇಳಿದು ಒಂದು ಸಮಯ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಇಳಿದೆ. ಸುಮಾರು ಬೆಳಿಗ್ಗೆ 8:30 ಆ ಸಮಯ ಆಗಿತ್ತು. ಅಲ್ಲಿಗೆ ಹೋದ್ರೆ ಸ್ವಾಮಿಗಳು ಇರ್ತಾರೆ ಅಂತ ಏನು ಇರ್ಲಿಲ್ಲ, ಯಾಕೆ ಸಂಚಾರದಲ್ಲಿ ಇರ್ತಾ ಇದ್ರು. ಆದ್ರೆ ಆವತ್ತು ವಿಶೇಷ ಅಂದ್ರೆ ಸ್ವಾಮಿಗಳು ಇದ್ರು. ನಾನು ಹೋಗಿದ್ದಕ್ಕೆ ಏನು ಅವರ ಕೋಪದ ದೃಷ್ಟಿ ಅಂತಂದ್ರೆ ತಡೀಲಿಕ್ಕಾಗಲಿಲ್ಲ. ಇಲ್ಲಿಗೆ ಯಾಕೆ ಪಾರಣೆಗೆ ಬರಲಿಲ್ಲ ನೀನು, ನಿನಗೇನಾಗಿತ್ತು ಇಲ್ಲಿಗೆ ಪಾರಣೆ ಬರದೇ ಇರೋದಕ್ಕೆ ಅಂತ ಹೇಳಿ ಏನ್ ಜೋರಾಗಿ ಬೈದ್ರು ಅವರು. ಅಂದ್ರೆ ಅವರು ಅಷ್ಟು ಬೈಬೇಕಾದ್ರೂ ಕೂಡ ಅಷ್ಟು ಅನುಗ್ರಹ ಆ ಕರುಣೆ ಅವರಲ್ಲಿ ತುಂಬಿತ್ತು. ಆವಾಗ ಅವ್ರು ಹಾಗೆ ಕಳಿಸ್ಲಿಲ್ಲ ನನ್ನನ್ನ, ಏನು ಇಡೀ ಒಂದು ದೊಡ್ಡ ಪಾತ್ರೆ ತುಂಬಾ ಪಂಚಾಮೃತ ಅವತ್ತು ಇನ್ನು ಅಭಿಷೇಕ ಮಾಡಿದ್ ಉಳಿದಿತ್ತು, ಪಂಚಾಮೃತವನ್ನು ಏನು ಒಂದು 5-6 ಲೋಟದ ಮೇಲೆ ನಾನು ಕುಡಿದು ನಾನು ಬಂದೆ. ಆಮೇಲೆ ಅಂದ್ರೆ ಅವ್ರಿಗೆ ಹಾಗೆ ಕಳಿಸುವ ಸ್ವಭಾವ ಇರಲಿಲ್ಲ. ಮತ್ತೆ ಬಂದವರು ಇಲ್ಲಿ ಯಾವುದೇ ಮಠದವರಾಗಿರ್ಲಿ ಅವರನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ರು, ಯಾವುದೇ ಭೇದ ಭಾವ ಮಾಡ್ತಾ ಇರಲಿಲ್ಲ. ಇದಕ್ಕೊಂದು ಇನ್ನೊಂದು ಘಟನೆ ನಾನು ಹೇಳಬೇಕು. ಸ್ವಾಮಿಗಳವರಿಗೆ ಒಂದು ಒಳ್ಳೆಯ ಒಂದು ಲಕ್ಷಣ ಜ್ಞಾನ ಇತ್ತು. ಯಾರನ್ನೇ ನೋಡಲಿ ಅವ್ರು ಹೀಗೆ ಇಂತಹವರೇ ಅಂತ ಮೊದಲೇ ಅವರನ್ನ ಅವರ ಬಗ್ಗೆ ತಿಳಿದು ಬಿಡ್ತಾ ಇದ್ರು. ಒಂದು ಉದಾಹರಣೆ ಅಂದ್ರೆ 1997ರ ಏಪ್ರಿಲ್ ತಿಂಗಳ ಕೊನೆಯ ಭಾಗದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತ ಒಬ್ಬ ಇಬ್ಬರು ಕೂಡ ಅವನು ಮೈಸೂರಿನವನು, ನಾವಿಬ್ಬರು ಕೂಡ ಬೆಳಿಗ್ಗೆ ಬೇಗ ಮೈಸೂರಿನಿಂದ ಹೊರಟು ಒಂದು 6:30ಗೆಲ್ಲ ತಿರುಮಕುಳಕ್ಕೆ ಬಂದ್ವಿ. ಇಷ್ಟೇ, ಬೃಂದಾವನ ದರ್ಶನ ಮಾಡಬೇಕು, ಅನುಕೂಲ ಇದ್ದಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಬರಬೇಕು ಅಂತ ಬಂದಿದ್ದಷ್ಟೇ. ಅಲ್ಲಿ ಸ್ವಾಮಿಗಳಿದ್ರು, ಮೊದಲನೇ ಸಲ ನನ್ನ ಆ ಸ್ನೇಹಿತನನ್ನ ನೋಡಿದ್ರು. ಅವ್ನು ನೋಡಿದ ಕೂಡಲೇ, ನಿನ್ನ ಊರು ಯಾವುದು ಅಂದ್ರು. ಮೈಸೂರು. ನಿಮ್ಮ ತಂದೆ ಮೈಸೂರೇ? ಅವರಂದ್ರು, ಇಲ್ಲ ನಿನ್ನ ಊರು ಕಿಕ್ಕೇರಿ, ನೀನು ಇಂಥವರ ಒಂದು ಕುಟುಂಬದವನು, ನಿಮ್ಮ ತಾತ ಅಥವಾ ಮುತ್ತಾತ ಇವರೇ ಆಗಿದ್ರು ಅಂತ ಹೀಗೆ ಹೇಳಿದ್ರು. ಅವನಿಗೆ ತಾತನ ಹೆಸರು ಗೊತ್ತಿತ್ತಾಗ್ಲಿ ಮುತ್ತಾತನ ಹೆಸರು ಗೊತ್ತೇ ಇಲ್ಲ. ಅವನಿಗೆ ಆಶ್ಚರ್ಯ ಆಯಿತು, ಇರ್ಬೋದೇನೋ ಗೊತ್ತಿಲ್ಲ ಅಂದ. ನಿಮ್ಮ ತಂದೆನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಒಂದು 2 ದಿವಸಕ್ಕೆ ಕರೆಸಿದ್ರು. ಆ ಸಮಯದಲ್ಲಿ ಒಂದು ಮಾತು ಹೇಳಿದ್ರು, ನೀನು ಶ್ರೀನಾಥ ತೀರ್ಥರ ವಂಶದವನು, ಅಂದ್ರೆ ಭಾಷ್ಯದೀಪಿಕಾಚಾರ್ಯ ಶಿಷ್ಯರಲ್ಲಿ ಶ್ರೀನಾಥ ತೀರ್ಥರು ಇದ್ದಾರಲ್ಲ ಅವರ ವಂಶದವನು ನೀನು. ಇದು ಹೇಗ್ ಗೊತ್ತು ನಿಮಗೆ? ನನಗೆ ಗೊತ್ತಿಲ್ಲ ಇದು, ನನಗೆ ಶ್ರೀನಾಥ ತೀರ್ಥರ ಯಾರು ಗೊತ್ತೇ ಇಲ್ಲ ಅಂದ. ಯಾಕೆ ನಾನು ವ್ಯಾಸರಾಜ ಮಠದವನು ಅಲ್ಲ, ಹಾಗಾಗಿ ಗೊತ್ತಿರಲಿಲ್ಲ ಅಲ್ಲ. ಆಮೇಲೆ ಹೇಳಿದ್ರು, ದೌಹಿತ್ರ ವಂಶದವನು, ಅವರ ಮಗಳ ವಂಶದಲ್ಲಿ ಬಂದವನು ನೀನು. ನೀನು ಹೀಗೆ ಅಂತೆಲ್ಲ ಹೇಳಿ ನಿಮ್ಮ ಇಂಥ ಬಳಗದವರು ಇಲ್ಲಿದ್ದಾರೆ ಹೀಗಿದ್ದಾರೆ ಅಂತೆಲ್ಲ ತೋರಿಸಿಕೊಟ್ರು. ಮತ್ತೆ ಅವನ ತಂದೆಯನ್ನ ಕರೆಸಿ ಅವ್ರು ಬಂದಾಗ ಒಂದಷ್ಟು ಹೇಳಿದ್ರು, ನಮ್ಮ ತಾತ ಇವರು ಹೀಗೆ ಮುತ್ತಾತ ಇಂಥವ್ರು ಅಂತೆಲ್ಲ ಹೇಳಿದಾಗ ಆಗ ಹೇಳಿದ್ರು, ನೀವು ಇಂತಹವ್ರ ವಂಶದವ್ರು ನೀವು ಅಂತೆಲ್ಲ ಹೇಳಿ ಅವರ ಪರಿಚಯವರ ಒಂದು ಸಂಪರ್ಕವನ್ನು ಏರ್ಪಡಿಸಿದ್ರು. ಅಂದ್ರೆ ಮುಖವನ್ನು ನೋಡಿದ ಕೂಡಲೇ ಇದು ಶ್ರೀನಾಥ ತೀರ್ಥರ ವಂಶದವನು, ಇದು ಕಂಬಾಲೂರ ವಂಶದವನು, ಇದು ಗೌತಮ ಗೋತ್ರ ರಾಯರ ವಂಶದವನು ಅಂತ ನೋಡಿದ ಕೂಡಲೇ ಹೇಳ್ತಾ ಇದ್ರು. ಅದು ನಮಗೇನು ಆ ವ್ಯತ್ಯಾಸ ಕಾಣಿಸ್ತಾ ಇರಲಿಲ್ಲ. ಅಂತಹ ಸೂಕ್ಷ್ಮ ಒಂದು ಲಕ್ಷಣ ಜ್ಞಾನ ಅವರಲ್ಲಿ ನಾನು ಕಂಡಿದ್ದೆ. ಇದು ಒಂದೇ ಅಲ್ಲ, ಇನ್ನೂ 2-3 ಇಂತಹ ಒಂದು ಘಟನೆಗಳನ್ನು ನಾನು ನೋಡಿದ್ದೀನಿ. ಇದು ಒಂದು ದೊಡ್ಡ ಆಶ್ಚರ್ಯಕರ ಘಟನೆ. ಇವತ್ತು ನನ್ನ ಸ್ನೇಹಿತ ಇವತ್ತಿಗೂ ಕೂಡ ಅದನ್ನ ಸ್ಮರಿಸ್ತಾ ಇರ್ತಾನೆ, ಅದನ್ನ ಇದು ಹೇಗಾಯ್ತು, ಇದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನೋಡಿದ್ರೆ ಅವನಿಗೂ ಅವರ ತಂದೆಗೂ ಒಂದು ಸ್ವಲ್ಪ ರಿಸೆಂಬ್ಲೆನ್ಸ್ ಹೇಳ್ಬೋದಾಗ್ಲಿ, ಮುಂದೆ ಬೇರೆಯವ್ರ ತಾತನಿಗೆ ಅಷ್ಟು ರಿಸೆಂಬ್ಲೆನ್ಸ್ ಕಾಣಿಸ್ತಾ ಇರ್ಲಿಲ್ಲ. ಬರೀ ಮುಖವನ್ನು ನೋಡಿ, ಒಂದು ಹಣೆಯನ್ನು ನೋಡಿ, ಈ ಒಂದು ಅವ್ರು ಹೇಳ್ತಾ ಇದ್ರು, ಇದು ಇಂತಹವರ ಹಣೆ, ಇಂತಹ ಕುಟುಂಬದವರ ಹಣೆ ಅಂತ ಹೇಳಿ ಹೇಳ್ತಾ ಇದ್ರು. ಅದು ಏನು ಕಾಣಿಸ್ತಾ ಇತ್ತೋ ಗೊತ್ತಿಲ್ಲ. ಅಂತಹ ಒಳ್ಳೆಯ ಲಕ್ಷಣ ಜ್ಞಾನ ಅಂತೂ ಅವರಲ್ಲಿ ಇತ್ತು. ಅದನ್ನು ಕೂಡ ನಾನು ಬಹಳ ಆಶ್ಚರ್ಯ ಪಡ್ತೇನೆ, ಎಂತಹ ಒಂದು ಒಂದು ಜ್ಞಾನ ಅವರಲ್ಲಿ ಇತ್ತು ಅಂತ ಹೇಳಿ. ಮತ್ತೆ ಯಾವುದೇ ಒಂದು ಸಭೆ, ಅದು ವೇದಾಂತ ವಿದ್ವದ್ಗೋಷ್ಠಿ ಆಗಿದ್ರೆ ಅವರ ಮೊದಲ ಅನುಗ್ರಹ ವಚನ ಪ್ರಾರಂಭ ಆಗ್ತಾ ಇದ್ದಿದ್ದು ವೇದ ಘೋಷದಿಂದ. ಅವ್ರು ಹೇಳ್ತಾ ಇದ್ರು, ನಮ್ಮ ಮಠದಲ್ಲಿ ಒಂದು ಸಂಪ್ರದಾಯ ಇದೆ, ಮೊದಲಿಗೆ ವೇದ ಘೋಷದಿಂದ ಪ್ರಾರಂಭ ಆಗಬೇಕು. ಒಂದು ವೇಳೆ ಹಾಗಲ್ಲ ಅಂತಂದ್ರೆ ವೇದಾಂತ ಶಾಸ್ತ್ರ ಉಪನಿಷತ್ ಆಗಬಹುದು, ಇಲ್ಲ ಬ್ರಹ್ಮಸೂತ್ರ, ಬ್ರಹ್ಮಸೂತ್ರ ಭಾಷ್ಯ, ಅಥವಾ ಆ ಒಂದು
ಟೀಕಾ ಟಿಪ್ಪಣಿಗಳ ಮಂಗಳ ಶ್ಲೋಕಗಳಿಂದ ಪ್ರಾರಂಭ ಆಗಬೇಕು ಅಂತ ಒಂದು ನಿಯಮ ಇದೆ ಅನ್ನುವ ಒಂದು ಸಂಪ್ರದಾಯವನ್ನು ಅವ್ರು ಹೇಳ್ತಾ ಇದ್ರು. ಇವತ್ತಿನ ಪ್ರವಚನದ ವಿಷಯ ಕೊಟ್ಟಿದ್ದು ಅವರ ಸಂಪ್ರದಾಯ ನಿಷ್ಠೆ ಅಂತ ಹೇಳಿ ಅದರ ಬಗ್ಗೆ ಕೂಡ ಹೇಳಬೇಕು. ಆ ಸಂಪ್ರದಾಯವನ್ನು ಎಲ್ಲೂ ತಪ್ಪದಾ ಇರಲಿಲ್ಲ. ಒಮ್ಮೆ ಈ ವಿದ್ಯಾ ವಾಚಸ್ಪತಿ ತೀರ್ಥರು, ನಾನು ಜಯತೀರ್ಥಾಚಾರ್ಯರು, ಅವರು ಒಂದು ಪ್ರವಚನದಲ್ಲಿ ಹೇಳಿದ್ರು. ಬೆಂಗಳೂರಲ್ಲಿ ಬೆಂಗಳೂರು ವಿದ್ಯಾ ಬೆಣ್ಣೆ ಗೋವಿಂದ ಚಿತ್ರದಲ್ಲಿ ಒಂದು ಪ್ರವಚನ ಆಗಿತ್ತು. ಅಲ್ಲಿ ವಿದ್ಯಾ ಪೈನತಿ ತೀರ್ಥರು ಇದ್ರು. ಅವರು ಪ್ರಾರಂಭ ಮಾಡ್ತಾ ಇದ್ದಿದ್ದು ಶುದ್ಧಾನಂದೋರು ಸಂವಿತ್ ಅಂತ ಹೇಳಿ ಏನು ಜಯತೀರ್ಥರ ತತ್ವ ಪ್ರಕಾಶಕದ ಮಂಗಳ ಶ್ಲೋಕ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ರು. ನೀವು ಭಾಗವತ ಪ್ರವಚನ ಮಾಡಿದ್ರು ಕೂಡ ಯಾಕೆ ಇದರಿಂದ ಪ್ರಾರಂಭ ಮಾಡ್ತೀರಿ ಅಂತ ಒಬ್ರು ಪ್ರಶ್ನೆ ಮಾಡಿದ್ರು. ಆ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ರು, ನಾನು ಇದಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಸ್ವಾಮಿಗಳವರ ಒಂದು ಆಜ್ಞೆಯಿಂದಾಗಿ, ಅವರೊಂದು ಸಂಪ್ರದಾಯದಿಂದಾಗಿ. ಏನು ಸಂಪ್ರದಾಯ ಅಂತಂದ್ರೆ, ಸ್ವಾಮಿಗಳು ಆದವರು ಅಲ್ಲಿ ಅಂದ್ರೆ ವ್ಯಾಸರಾಜ ಮಠದ ಸ್ವಾಮಿಗಳಾದವರು ವೇದ ಘೋಷದಿಂದಲೋ ಇಲ್ಲ ವೇದಾಂತದ ಉಪನಿಷತ್ತೋ ಅಥವಾ ಈ ಬ್ರಹ್ಮಸೂತ್ರಗಳ ಆ ಬ್ರಹ್ಮಸೂತ್ರ ಭಾಷ್ಯ ಆ ಪರಂಪರೆಯ ಗ್ರಂಥಗಳಿಂದಲೋ ಪ್ರಾರಂಭ ಮಾಡಬೇಕು ಅಂತ ಒಂದು ನಿಯಮ ಇದೆ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಅದರಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಇದಾದ ಮೇಲೆ ನನಗೊಂದು ಆಶ್ಚರ್ಯ ಅಂತಂದ್ರೆ, ಇನ್ನೊಂದು ಘಟನೆ ಆಯಿತು. ವಿದ್ಯಾ ವಾಚಸ್ಪತಿ ತೀರ್ಥರು ಇದನ್ನು ನೆನಪು ಮಾಡಿಕೊಂಡ್ರು. ಏನಂತಂದ್ರೆ, ನಾವು ಮೊದಲಿಗೆ ತತ್ವ ಪ್ರಕಾಶಕದ ಮಂಗಳ ಶ್ಲೋಕದಿಂದಲೇ ಪ್ರಾರಂಭ ಮಾಡ್ತಾ ಇದ್ವಿ ಪ್ರವಚನವನ್ನ, ಭಾಗವತ ಪ್ರವಚನವನ್ನು ಹಾಗೆ ಪ್ರಾರಂಭ ಮಾಡ್ತಾ ಇದ್ವಿ. ಅದು ನಮ್ಮ ಸ್ವಾಮಿಗಳು ಹೇಳಿದ್ರು ಅಂತ ಹೇಳಿ. ಹಾಗಾಗಿ ನನಗೆ ಪೀಠಾಧಿಪತ್ಯವೂ ಬಂತು, ಅಂದ್ರೆ ನಿಯಮೇನ ಹಾಗೆ ಮಾಡಿಕೊಂಡು ಬಂದ್ರಿಂದ ಮುಂದೆ ಪೀಠಾಧಿಪತ್ಯವೂ ನನಗೆ ಬಂತು ಅಂತ ಒಂದು ಮಾತನ್ನ ಅವ್ರು ಹೇಳಿದ್ರು. ಇದು ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಅಂತೂ ಒಂದು ಸಂಪ್ರದಾಯ, ಮಠದ ಸಂಪ್ರದಾಯ ಏನು ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿದಿದ್ರು. ಮತ್ತೆ ಬೇರೆಯವರಿಗೂ ಕೂಡ ಸಂಪ್ರದಾಯದ ಶಿಕ್ಷಣ ಚೆನ್ನಾಗಿ ಕೊಡ್ತಾ ಇದ್ರು. ನನಗೆ ಉಪನಯನವಾದಾಗ ನನಗೆ ಚೆನ್ನಾಗಿ ನೆನಪಿದೆ, ಮಂತ್ರೋಪದೇಶ ಮಾಡಿ ಅವರು ಹೇಳಿದರು, ನೀನು ಈಗ ಮೊದಲಿನಂತೆ ಅಲ್ಲ, ನಿಯಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ. ಮಲಮೂತ್ರ ವಿಸರ್ಜನೆಯನ್ನ ಹಾಗೆ ಮಾಡೋದಲ್ಲ, ನಿಂತು ಮಾಡಬಾರ್ದು, ಕೂತು ಮಾಡಬೇಕು, ಹಾಗೆ ಮಾತಾಡಬಾರ್ದು, ಊಟ ಮಾಡುವಾಗ ಮಾತಾಡಬಾರ್ದು, ಮಲಮೂತ್ರ ವಿಸರ್ಜನೆ ಹೋಗ್ಬೇಕಾದ್ರೆ ಕೂತು ಮಾಡಬೇಕು, ಮತ್ತೆ ಜನಿವಾರವನ್ನ ಕಿವಿಗೆ ಹಾಕಿ ಸುತ್ತಿಕೊಂಡಿರಬೇಕು, ಹೀಗೆಲ್ಲ ಅನೇಕ ಉಪದೇಶವನ್ನ ಮಾಡಿದ್ರು. ಆಮೇಲೆ ಬೇರೆಯವರು ಕೂಡ ಇದೇ ಉಪದೇಶ ಮಾಡ್ತಾ ಇದ್ರು, ಹೀಗೆ ಸದಾಚಾರ ನಿಷ್ಠರಾಗಿರಬೇಕು ಅಂತ ಹೇಳಿ ಬಹಳಷ್ಟು ಉಪದೇಶ ಮಾಡ್ತಾ ಇದ್ರು. ಅವರ ಮಾತು ಅಂತಂದ್ರೆ ಅಷ್ಟೊಂದು ಆಪ್ಯಾಯಮಾನ, ಅದ್ ನಡೆಸಲೇಬೇಕು. ಹಾಗೆ ಒಂದು ಒಳ್ಳೆಯ ಉಪದೇಶವನ್ನು ಅವರು ಕೊಟ್ಟಿದ್ದು ಮಾತ್ರ ಅಲ್ಲ, ಹಾಗೆ ನಡೆಯುವಂತ ಅನುಗ್ರಹ ಕೂಡ ಮಾಡಿದ್ದು ಅಂತ ಹೇಳಿ ನಾನು ಸದಾ ಸ್ಮರಣೆ ಮಾಡ್ತೇನೆ. ಇನ್ನು ಕೆಲವು ಪ್ರವಚನದಲ್ಲಿ ಅವರು ಹೇಳಿದಂತಹ ಕೆಲವು ವಿಶೇಷ ವಿಚಾರಗಳನ್ನು ನಾನು ಹೇಳಬೇಕು. ಅದಕ್ಕಿಂತ ಮೊದಲು ಒಂದೆರಡು ಘಟನೆ ಇನ್ನೊಂದೆರಡನ್ನು ಹೇಳಬೇಕು. ನಾನು ತಿರುಮಕೂಳಿಗೇನು ಆಗಾಗ ಬರ್ತಾ ಇದ್ದೆ. ಸ್ವಾಮಿಗಳ ಜೊತೆ ಒಂದು ಸಲಿಗೆಯ ವಾತಾವರಣ ಇತ್ತು. ಆ ಸಮಯದಲ್ಲಿ ನಾನು ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೆ. ನನ್ನ ಉಪನಯನ ಆಗಿ ಒಂದು 4-5 ವರ್ಷ ಆದಮೇಲೆ, ಸುಮಾರು 88ನೇ ಇಸ್ವಿ ಅಂತ ಕಾಣುತ್ತೆ. ಆ ಸಮಯದಲ್ಲಿ ನಾನು ಸ್ವಾಮಿಗಳ ಜೊತೆ ಹೋದೆ. ಸ್ವಾಮಿಗಳೇ, ನನಗೆ ಈ ಸಂಧ್ಯಾ ವಂದನೆ ಮಂತ್ರ ಏನು ಹೇಳ್ತೀನಿ, ಅದು ಏನು ಅರ್ಥ ಗೊತ್ತಿಲ್ಲ ಇದರದು ಅಂತ. ಅವ್ರು ಸುಮ್ಮನೆ ಕೂತಿದ್ದಾರೆ, ಯಾವ ಮಂತ್ರಕ್ಕೆ ಅರ್ಥ ಬೇಕು ಹೇಳು ಅಂತಂದ್ರು. ನಾನು ಸಂಕಲ್ಪ ಆಚಮನ ಪ್ರಾಣಾಯಾಮ, ಸಂಕಲ್ಪ ಆದ್ಮೇಲೆ ಪ್ರಾರಂಭ ಆಗೋದೇ ಮಾರ್ಜನದಿಂದ, ಅಲ್ಲಿಂದ ಬೇಕು ಅಂತಂದೆ. ಅದ ತಕ್ಷಣ ಪ್ರಾರಂಭ ಮಾಡೇ ಬಿಟ್ರು. ಆಪೋ ಇಷ್ಠ ಮಯೋಭವ ಎಲ್ಲ ಪದಚ್ಛೇದ ಮಾಡಿ ಹೇಳ್ತಾ ಇದ್ದಾರೆ. ನನಗೆ ಅಷ್ಟು ಸಂಸ್ಕೃತ ಪ್ರವೇಶವೂ ಅವಾಗ ಇರಲಿಲ್ಲ, ಪದಚ್ಛೇದ ಅನ್ವಯದ ಒಂದು ಒಂದು ಪರಿಜ್ಞಾನ ಕೂಡ ಇರಲಿಲ್ಲ. ಅದನ್ನೆಲ್ಲ ಹೇಳ್ತಾ ಬಂದ್ರು. ಸೊ ನಾನು ಬರ್ಕೊಳ್ತೀನಿ ಅಂತಂದೆ. ತಕ್ಷಣ ಯೋಚನೆ ಮಾಡಿದವರು, ಒಂದ್ ನಿಮಿಷ ಕೂಡು ಅಂತ ಹೇಳಿ ತಾವೇ ಎದ್ದು ಒಳಗೆ ಹೋಗಿ ತಮ್ಮ ಒಂದು ಕೋಣೆಗೆ ಹೋಗಿ ಒಂದು ಪುಸ್ತಕವನ್ನು ತಂದು ಕೊಟ್ರು. ನೋಡಿ, ಇದರಲ್ಲೆಲ್ಲ ಅರ್ಥ ಇದೆ, ಓದಿ ಅರ್ಥ ಮಾಡ್ಕೋ ಅಂತ ಹೇಳಿ ಕೊಟ್ರು. ಅದು ನಮ್ಮ ಪರಮಪೂಜ್ಯ ಶ್ರೀಪಾದಂಗಳಾದಂತಹ ವಿದ್ಯಾ ಶಿಶುತೀರ್ಥ ಶ್ರೀಪಾದಂಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಅಂದ್ರೆ ಡಿ ಪ್ರಹ್ಲಾದಾಚಾರ್ಯರಾಗಿದ್ದಾಗ ಒಂದು ಸಂಧ್ಯಾ ವಂದನೆಯ ಒಂದು ಕ್ರಮದ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕ ಈ ರಾಮಕೃಷ್ಣಪ್ಪ ದ್ವೈತ ವೇದಾಂತ ಪಾಠಶಾಲಾ ಅಂತ ಹೇಳಿ ಒಂದಿತ್ತು ಅವಾಗ. ಅವರು ಅದನ್ನು ಪ್ರಕಾಶನ ಮಾಡಿದ್ದು. ಆ ಪುಸ್ತಕವನ್ನು ಅವರು ನನಗೆ ಕೊಟ್ಟಿದ್ದು, ಅದನ್ನ ಈಗಲೂ ನಾನು ಇಟ್ಟುಕೊಂಡಿದ್ದೇನೆ. ಅಂದ್ರೆ ತಕ್ಷಣ ಅವರು ಅದನ್ನ ಕೊಡ್ತಾ ಇದ್ರು, ಏನೇ ಕೇಳಿದ್ರು ಕೂಡ ತಕ್ಷಣ ಕೊಡ್ತಾ ಇದ್ರು, ನೋಡಿ ಅರ್ಥ ತಿಳ್ಕೊ ಅಂತ ಹೇಳಿ. ಆಮೇಲೆ ಮುಂದೆ ಯಾವಾಗ ಒಂದು ಸಲ, ಒಂದು 2 ವರ್ಷ ಬಿಟ್ಟು ಹೋಗಿದ್ದೇನೆ, ಮಧ್ಯೆ ಎಷ್ಟೋ ಸಲ ಭೇಟಿಯಾಗಿದೆ, ಅದು ಯಾವಾಗ ಒಂದ್ಸಲ ಹೋದಾಗ ಅರ್ಥ ಎಲ್ಲ ಗೊತ್ತಾಯ್ತಾ ನಿಂಗೆ ಅಂತ ಹೇಳಿ, ಯಾವ ಮತ್ತೆ ಮಂತ್ರದ ಅರ್ಥ ಹೇಳು ಅಂತ ಹೇಳಿ ನನಗೆ ನನ್ನಿಂದ ವಾಪಸ್ ಮತ್ತೆ ಒಪ್ಪಿಸಿಕೊಂಡಿದ್ದು. ನಾನು ಸ್ವಲ್ಪ ತಪ್ಪಿದಾಗ ಅನ್ಸ ತಿದ್ದಿದ್ದು, ಹೀಗೆಲ್ಲ
ನನ್ನ ಒಂದು ಅನುಭವ ಅವರಲ್ಲಿ ಆ ಒಂದು ಅನುಭವಗಳು ಇವತ್ತಿಗೂ ಕೂಡ ನನಗೆ ನೆನಪಿದೆ. ಆಮೇಲೆ ಅವರ ಗುರುಗಳ ಬಗ್ಗೆ ನಾನು ಸುಮ್ಮನೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೆ. ಅದು ಒಂದ್ಸಲ ಒಂದು ಮಾತನ್ನು ಹೇಳಿದ್ರು, ಅವರ ಅಂದ್ರೆ ವಿದ್ಯಾ ಪ್ರಸನ್ನ ತೀರ್ಥರ ಬಗ್ಗೆ ಅನೇಕ ರೋಚಕ ಘಟನೆಗಳು. ಆ ಒಂದು ಘಟನೆ ಅವರು ಹೇಳ್ತಾ ಇದ್ದಿದ್ದು ಅಂತಂದ್ರೆ, ಶ್ರೀಮದ್ ಆಚಾರ್ಯರ ಈ ಗ್ರಂಥಗಳ ಒಂದು ನಿರ್ಣಯ ಏನಿದೆ ಅದನ್ನ ಚಾಚೂ ತಪ್ಪದೆ ಪರಿಪಾಲನೆ ಮಾಡ್ತಾ ಇದ್ರು ವಿದ್ಯಾಪ್ರಸನ್ನ ತೀರ್ಥರು ಅಂತ ಮಾತನ್ನು ಅವ್ರು ಹೇಳಿದ್ರು. ಈ ಯಾವುದೋ ಘಟನೆಗಳನ್ನ ಶಾಸ್ತ್ರದಲ್ಲಿ ಹೇಳಿದಂತಹ ಯಾವುದೋ ಒಂದು ಕೆಲವು ನಿರ್ಣಯಗಳನ್ನ ಅಥವಾ ಕೆಲವು ಆದೇಶಗಳನ್ನ ಅದನ್ನ ಬೇರೆ ಕಡೆ ಲೌಕಿಕದಲ್ಲಿ ಹೇಗೆ ನಾವು ಅದನ್ನ ಬಳಸಿಕೊಳ್ಳಬೇಕು ಅಂತ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಅಲ್ಲಿ ಒಂದು ಘಟನೆ ನಾನು ನೆನಪು ಮಾಡಿಕೊಳ್ಳುವಂತಹದ್ದು ಅಂತಂದ್ರೆ, ವಿದ್ಯಾಪ್ರಸನ್ನ ತೀರ್ಥರ ಒಂದು ನೀತಿ ಬೋಧಕ ಕೃತಿ, ವಿಸ್ತಾರವಾದ ಕೃತಿ ಇದೆ ಎಲ್ಲರಿಗೂ, ಮತ್ತು ಸ್ತ್ರೀಯರಿಗೂ ಪ್ರತ್ಯೇಕವಾಗಿ, ಪುರುಷರಿಗೆ ಮತ್ತು ಸ್ತ್ರೀಯರಿಗೂ ಕೂಡ ಪ್ರತ್ಯೇಕವಾಗಿ ಮಾಡಿದಂತಹ ಒಂದು ನೀತಿಬೋಧಕವಾದ ಉಪದೇಶ ರೂಪದ ಕೃತಿ ಇದೆ. ಅದು ಹೀಗಿದೆ: ಸುರಿದ ಬಾಳೆ ಹಣ್ಣು ಸುಟ್ಟು ತಿನ್ನಬೇಡಿರೋ, ಹಳೆಯ ಜನರ ಅನುಭವಗಳ ಹಳಿಯಬೇಡಿರೋ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಏನು, ನಾನು ಈ ಈ ಸಾಲನ್ನು ಓದ್ ನೋಡಿದಾಗ ನಾನು ಕೇಳಿದೆ, ಏನಿದು ಸುರಿದ ಬಾಳೆ ಹಣ್ಣು ಸುಟ್ಟು ತಿನ್ನಬೇಡಿರೋ ಅಂತಂದ್ರೆ ಅಂತಂದಾಗ, ಅವರು ಅದಕ್ಕೆ ಒಂದು ವಿಶೇಷ ಅರ್ಥ ಹೇಳ್ತಾ ಇದ್ರಂತೆ. ಮಧ್ವಾಚಾರ್ಯರ ಒಂದು ಮಾತು ಅಂತಂದ್ರೆ, ನಿರ್ಣಯ ಅಂತಂದ್ರೆ, ಸುಲಿದ ಬಾಳೆಹಣ್ಣಿದ್ದಾಗೆ ಅದನ್ನು ಸುಟ್ಟು ತಿನ್ನಬೇಡಿ ಅಂತಂದ್ರೆ, ಅನ್ಯರ್ಥ ಮಾಡಬೇಡಿ, ಅದಕ್ಕೆ ಇನ್ನೊಂದು ಅರ್ಥ ಮಾಡಬೇಡಿ, ಅದನ್ನ ಹಾಗೆ ಸ್ವೀಕಾರ ಮಾಡಿ, ನಿರ್ಣಯವನ್ನ ಹಾಗೆ ಸ್ವೀಕಾರ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ರು ಅಂತ. ಆಮೇಲೆ ಇನ್ನೊಂದು ಘಟನೆ, ವಿದ್ಯಾ ಪ್ರಸನ್ನ ತೀರ್ಥರು ಹೇಳ್ತಾ ಇದ್ದಿದ್ದು ಅಂತಂದ್ರೆ, ಆ ಕಾಲಕ್ಕೆ ಈ ಒಂದು ಆಧುನಿಕ ಜೀವನ ಶೈಲಿ, ಸ್ನಾನ ಮಾಡಬೇಕಾದ್ರೆ ಸೋಪನ್ನು ಬಳಸೋದು, ಇದೊಂದು ಹೇಳಬೇಕು. ಸ್ವಾಮಿ ನನಗೆ ಇದಾದಾಗ, ಏನು ಉಪನಯನ ಆದಾಗ ಸೋಪನ್ನು ಬಳಸಬೇಡ ಅಂತ ಹೇಳಿದ್ರು. ಸೋಪ್ ಬಳಸಬಾರದು, ಅದು ಸರಿಯಲ್ಲ ಅದು ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಸಂಪ್ರದಾಯ ನಿಷ್ಠೆ ಅವರಲ್ಲಿ ಇತ್ತು. ವಿದ್ಯಾ ಪ್ರಸನ್ನ ತೀರ್ಥರ ಕಾಲಕ್ಕೆ ಆಗ್ಲೇ ಸೋಪ್ ಎಲ್ಲ ಬಂದಿತ್ತು. ಮಠದವರು ಕೆಲವು ಸಿಬ್ಬಂದಿ ಎಲ್ಲ ಕೆಲವು ಸೋಪನ್ನು ಬಳಸೋದು ಕಂಡಿದ್ರಂತೆ, ಹಾಗಂದ್ರಂತೆ. ಆಮೇಲೆ ಈ ಸೋಪನ್ನು ಬಳಸ್ತಾ ಇದ್ರು, ಮತ್ತೆ ಮೃತ್ತಿಕೆಯನ್ನು ಬಳಸ್ತಾ ಇದ್ರು, ನಿಯಮ ಅಂತ ಹೇಳಿ ಮೃತ್ತಿಕೆ ಬಳಸ್ತಾ ಇದ್ರು. ಅಲ್ಲಿ ಒಬ್ಬ ಮೃತ್ತಿಕೆಯನ್ನು ಮೊದಲು ಸ್ನಾನ ಮಾಡೋದು, ಹಚ್ಚಿಕೊಂಡು ಆಮೇಲೆ ಸೋಪನ್ನು ಹಚ್ಚಿಕೊಳ್ತಾ ಇದ್ದಂತೆ. ಅದಕ್ಕೆ ಸ್ವಾಮಿಗಳು ಒಂದು ಮಾತನ್ನು ಹೇಳ್ತಾ ಇದ್ರಂತೆ, ಏನಂತಂದ್ರೆ, ಈ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನ ಬಿಟ್ಟ ಹನುಮಂತ ದೇವರ ಮೇಲೆ. ಹನುಮಂತ ದೇವರಿಗೆ ಅದೇನು ಮಾಡೋದಿರಲಿಲ್ಲ, ಆದ್ರೂ ಕೂಡ ಈ ಬಾರಿ ಬಂಧನಕ್ಕೆ ಒಳಗಾದವರಂತೆ ಅವರು ಸಿಕ್ಕಾಕೊಂಡ್ರು. ಅಷ್ಟಕ್ಕೆ ಅವನಿಗೆ ನಂಬಿಕೆ ಇರಲಿಲ್ಲ, ಅದಕ್ಕೆ ಒಂದು ಹಗ್ಗ ತಂದು ಚೆನ್ನಾಗಿ ಅವ್ರನ್ನ ಕಟ್ಟಿ ಹಾಕಿದ, ಆಗ ಬ್ರಹ್ಮಾಸ್ತ್ರ ಬಿಟ್ಟು ಹೋಯಿತು ಅಂತ. ಅಂದ್ರೆ ಉತ್ತಮವಾದ ಅಸ್ತ್ರದ ಮೇಲೆ ಅವನಿಗೆ ನಂಬಿಕೆ ಇಲ್ಲದೆ ಇದ್ದಿದ್ರಿಂದ ಅದನ್ನ ಕಟ್ಟಿ ಹಾಕಿದಾಗ ಅದು ಬಿಟ್ಟು ಹೋಯಿತು ಅಂತ. ಹಾಗೆ ನೀವು ಒಳ್ಳೆ ಮೃತ್ತಿಕೆಯಿಂದ ಹಚ್ಚಿಕೊಂಡು ಸ್ನಾನ ಮಾಡಿದಾಗ ಅದು ಶುದ್ಧವಾಗೆ ನೀವು ಇರ್ತೀರಿ. ಅದನ್ನ ಶುದ್ಧ ಆದನೋ ಇಲ್ವೋ ಅಂತ ಹೇಳಿ ಮತ್ತೆ ನೀವು ಸೋಪನ್ನು ಹಚ್ಚಿಕೊಂಡಿದ್ದಕ್ಕೆ ಅದರ ಫಲ ಹೊರಟು ಹೋಗುತ್ತೆ. ನೀವು ಉತ್ತಮವಾದ್ದನ್ನ ಮಾಡಿ ನೀಚವಾದ್ದನ್ನ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ವಿದ್ಯಾಪ್ರಸನ್ನರು ಅನೇಕ ಬಾರಿ ಹೇಳ್ತಾ ಇದ್ರಂತೆ. ಇನ್ನೊಂದು ಘಟನೆ ಅವರು ನೆನಪು ಮಾಡ್ಕೊಳ್ತಾ ಇದ್ದಿದ್ದು ವಿದ್ಯಾಪಯನ ತೀರ್ಥರು ಅಂತಂದ್ರೆ, ಹಿಂದೆ ಮಠದಲ್ಲಿ ಸುಮಾರು 1960 ಸುಮಾರವರೆಗೂ, 60ರ ದಶಕದವರೆಗೂ ಕೂಡ ಮಠದಲ್ಲಿ ಅಡಿಗೆಯವರು ಅಂತಂದ್ರೆ ಕಡೆಯ ಪಕ್ಷ ಅವರಿಗೆ ಸುಮಧ್ವವಿದೆ 16 ಸರ್ಗವು ಕೂಡ ಕಂಠಪಾಠ ಆಗಿರಬೇಕು. ಇದು ಒಂದು ನಿಯಮ, ನಿಯಮ ಮಾತ್ರ ಅಲ್ಲ, ಒಂದು ಹಾಗೆ ಬೆಳೆದು ಬಂದಿತ್ತಂತೆ ಸಂಪ್ರದಾಯವು ಕೂಡ. ಅಡಿಗೆಯವರು ಅಂತಂದ್ರೆ ಕಡಿಮೆ ಅಂತಂದ್ರು ಕೂಡ ಒಂದು ಈ ಇಡೀ ಸುಮಧ್ವವಿದೆ ಕಂಠಪಾಠ ಆಗಿರ್ಬೇಕು ಅವರಿಗೆ. ಆಮೇಲೆ ಸ್ವಲ್ಪ ಅಡಿಗೆಯ ಸಹಾಯಕರು ಅಂತ ಏನಾದ್ರಿದ್ರೆ, ಅಸಿಸ್ಟೆಂಟ್ ಅಂತಿದ್ರೆ ವಾಯುಸ್ಥಿತಿ ಪೂರ್ಣ ಆಗಿರಬೇಕು, ಹೀಗೊಂದು ನಿಯಮ ಇತ್ತಂತೆ. ಅದು ಆಮೇಲೆ ಕಾಲಕ್ರಮದಲ್ಲಿ ಅದು ಇಲ್ಲ, ಅಂತವ್ರು ಸಿಕ್ಲಿಲ್ಲ ಹೋಯ್ತು. ಅಂದ್ರೆ ಅಲ್ಲಿವರೆಗೂ ಹಾಗೊಂದು ಜನ ಇದ್ರು ಅಂತ ಅನ್ನೋದೇ ಒಂದು ದೊಡ್ಡ, ಇವತ್ತಿಗೂ ಕೂಡ ನೆನೆಸಿಕೊಂಡ್ರೆ ಆಶ್ಚರ್ಯ ಆಗುವಂತಹದ್ದು, ಇದನ್ನ ಅವರು ಹೇಳ್ತಾ ಇದ್ರು. ಹೀಗೆ ಅವರ ಗುರುಗಳ ಅನೇಕ ಒಡನಾಟವನ್ನು, ಇನ್ನೂ ಅನೇಕ ಘಟನೆಗಳನ್ನು ಹೇಳಿದ್ದಿದೆ, ಆದ್ರೆ ಸಮಯದ ಅಭಾವದಿಂದ ಎಲ್ಲವನ್ನೂ ನಾನು ಹೇಳ್ತಾ ಇಲ್ಲ. ಇನ್ನು ಅವರ ಪ್ರವಚನದಲ್ಲಿ ನಾನು ಕಂಡುಕೊಂಡಂತಹ ಕೆಲವು ವಿಶೇಷ ಅಂಶ ಅಂತಂದ್ರೆ, ಒಮ್ಮೆ ಬೆಂಗಳೂರಿನ ವಿದ್ಯಾಪೀಠದಲ್ಲಿ ಒಂದು ಏನೋ ಒಂದು ಕಾರ್ಯಕ್ರಮ, ಪ್ರಾಯ ಅಲ್ಲಿ ದೇವತಾ ಪ್ರತಿಷ್ಠೆಯಾದಂತಹ ಕೃಷ್ಣ, ಮಧ್ವಾಚಾರ್ಯರು, ರಾಯರು, ವಾದಿರಾಜರು, ರಾಯರು ಎಲ್ಲ ಇದ್ದಾರಲ್ಲ, ಅದರ ಒಂದು ಯಾವುದೋ ಒಂದು ವಾರ್ಷಿಕೋತ್ಸವ, ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ, ಎಷ್ಟನೇ ವರ್ಷವೂ ನನಗೆ ನೆನಪಿಲ್ಲ, ಸುಮಾರು ಅದು 93-94 ಇಸ್ವಿ ಅಂತ ಅಂದ್ಕೊಳ್ತೀನಿ. ಆಗ ಪರಮ ಪೂಜ್ಯರಾದಂತಹ ವಿದ್ಯಾಮಾನಿ ತೀರ್ಥರು ಅಲ್ಲಿದ್ರು, ಬೇಜಾರ್ ಸ್ವಾಮಿಗಳು ಅಲ್ಲಿದ್ರು, ಮತ್ತೆ ವಿದ್ಯಾ ಪರಿಣಿತ ತೀರ್ಥರು ಅವಾಗ ಅಲ್ಲಿಗೆ ಬಂದಿದ್ರು. ಅಲ್ಲಿ ಅವ್ರು ಹೇಳ್ತಾ,
ಈ ತಂತ್ರಸಾರದ ಸಂಗ್ರಹದ ಬಗ್ಗೆ ಪ್ರವಚನ ಮಾಡುತ್ತಾ ಭಗವಂತನ ಈ ಚತುರ್ವಿಂಶತಿ ರೂಪಗಳ ಬಗ್ಗೆ ಹೇಳ್ತಾ ಒಂದು ವಿಶೇಷವನ್ನ ಅವರು ಹೇಳಿದರು, ವಿಶೇಷ ಅರ್ಥವನ್ನು ಹೇಳಿದರು. ಕೇಶವ ನಾರಾಯಣಾದಿ ಈ 24 ರೂಪಗಳಿಗೆ ವಿಶೇಷ ಅರ್ಥ, ಹೊಸ ಅರ್ಥವನ್ನು ಹೇಳಿದರು. ಅದರಲ್ಲಿ ಯಾವುದು ನನಗೆ ಅಷ್ಟು ನೆನಪಿಲ್ಲ, ಒಂದೆರಡು ನೆನಪು ಮಾಡಿಕೊಂಡಿದ್ದನ್ನು ಮಾತ್ರ ನಾನು ಇಲ್ಲಿ ಹೇಳಬಲ್ಲೆ ಅಷ್ಟೇ. ನೆನಪದು ಉಳಿದಿದೆ ಒಂದೆರಡು, ಇದು ಇವತ್ತಿಗೂ ಪುಣ್ಯವಶಾತ್ ಉಳಿದಿದೆ. ಎಲ್ಲವನ್ನು ಕೂಡ ಅವ್ರು ಹೇಗೆ ಅನ್ವಯ ಮಾಡಿದ್ರು ಅಂತಂದ್ರೆ, ವಾಯುದೇವರಿಗೆ ನಿಯಾಮಕ, ಆ ಕೇಶವ ಅಂತ ಅನ್ನೋದೆ ವಾಯುದೇವರು ಅಂತ ಒಂದು ಅರ್ಥ ಮಾಡಿ, ಅವರಿಗೆ ನಿಯಾಮಕ ಅಂತಲೋ, ಅವರಿಗೆ ಸ್ವಾಮಿಯಾಗಿದ್ದಾನೆ ಅಂತಲೋ ಹೀಗೆ ಅರ್ಥವನ್ನು ಮಾಡಿದ್ರು. ಅದಕ್ಕೆ ನಾರಾಯಣ ಶಬ್ದಕ್ಕೆ ನನಗೇನು ಅರ್ಥ ನೆನಪಿರುವಂತಹದ್ದು, ಅರ ಅಂದ್ರೆ ದೋಷ, ನಾರ ಅಂತಂದ್ರೆ ನಾರಹ ವಾಯು ದೋಷ ದೂರತ್ವಾತ್, ದೋಷ ದೂರರಾದ್ದರಿಂದ ವಾಯುದೇವರಿಗೆ ನಾರ ಅಂತ ಹೆಸರು. ಅವರು ಯಾರಲ್ಲಿ ಅಯನ ಆಶ್ರಯವನ್ನು ಪಡೆದಿದ್ದಾರೆಯೋ ಅವನು ನಾರಾಯಣ ಅಂತ ಹೇಳಿ ಒಂದು ಅರ್ಥವನ್ನ. ಮಾಧವ ಅಂತ ಅನ್ನಬೇಕಾದ್ರೆ ಮಾ ಅಂದ್ರೆ ಜ್ಞಾನ, ಆ ಜ್ಞಾನವನ್ನ ಧರಿಸಿದ್ದಾರಾದ್ರಿಂದ ವಾಯುದೇವರು ಅವರನ್ನು ವರ್ತಯತಿ ನಿಯಮನ ಮಾಡ್ತಾ ಇದ್ದಾನಾದ್ರಿಂದ ಮಾಧವ ಅಂತ ಹೇಳುವಂತ ಒಂದು ಅರ್ಥ. ಹಾಗೆ ಗೋವಿಂದ ಅಂತ ಅನ್ನೋದಕ್ಕೆ ಮಾತ್ರ ವಿಶೇಷ ಅರ್ಥ ಹೇಳಿದ್ರು, ಇವತ್ತಿಗೂ ಚೆನ್ನಾಗಿ ನೆನಪಿದೆ ನನಗೆ. ಗೋವಿಂ ದದಾತೀತಿ ಗೋವಿಂದ, ಗೋವಿಯನ್ನು ಕೊಡ್ತಾನಾದ್ರಿಂದ ದೇವರಿಗೆ ಗೋವಿಂದ ಅಂತ ಹೆಸರು. ಏನು ಗೋವಿಯನ್ನು ಕೊಡೋದು ಅಂತಂದ್ರೆ, ಗೋ ಶಬ್ದದಿಂದ ಎಲ್ಲ ಸಕಲ ಶಾಸ್ತ್ರಗಳು, ಆ ಶಾಸ್ತ್ರಕ್ಕೆ ಗೋ ಗೋ ಶಬ್ದ ವಾಚ್ಯವಾದಂತಹ ಶಾಸ್ತ್ರಗಳು. ವಿ ಅಂತಂದ್ರೆ ವಿ ಪಕ್ಷಿ ಪರಮಾತ್ಮನೋಹ, ವಿ ಅಂತನೋದು ಅದು ವಿಷ್ಣುವಿನ ಹೆಸರು ಆಗ್ಬೋದು, ಗರುಡನ ಹೆಸರು ಆಗ್ಬೋದು, ಪಕ್ಷಿ ಪಕ್ಷಿಯಾದ ಗರುಡ. ಪಕ್ಷಿ ಅಂತಂದ ಮೇಲೆ ಎರಡು ರೆಕ್ಕೆ ಇರಲೇಬೇಕು, ಒಂದು ಶಾಸ್ತ್ರಕ್ಕೆ ಶುದ್ಧವಾದ ಎರಡು ರೆಕ್ಕೆ ಇರಬೇಕು. ಯಾವ ಶುದ್ಧವಾದ ಎರಡು ರೆಕ್ಕೆ ಅಂತಂದ್ರೆ, ಒಂದು ಮೂಲ ಗ್ರಂಥಗಳು, ಶುದ್ಧವಾದ ಮೂಲ ಪಾಠದ ಗ್ರಂಥಗಳು ಒಂದು ಕಡೆ ಇರಬೇಕು, ಇನ್ನೊಂದು ರೆಕ್ಕೆ ಅದಕ್ಕೆ ಸರಿಯಾದ ಅರ್ಥ ಇರಬೇಕು. ವಾಯುದೇವರು ಎರಡನ್ನೂ ಧರಿಸಿದ್ದಾರೆ, ಎರಡನ್ನೂ ಧರಿಸಿದಂತಹ ಪಕ್ಷಿ. ಶಾಸ್ತ್ರ ಗೋ ಅಂದ್ರೆ ಶಾಸ್ತ್ರ, ವಿ ಅಂದ್ರೆ ಪಕ್ಷಿ, ಶಾಸ್ತ್ರದ ಪಕ್ಷಿ. ಪಕ್ಷಿ ಯಾರು? ಮಧ್ವಾಚಾರ್ಯರು. ಯಾಕೆ? ಉತ್ತಮವಾದ ಮೂಲ ಗ್ರಂಥಗಳು, ಅದರ ಪಾಠ, ಶುದ್ಧವಾದ ಪಾಠವನ್ನು ಇಟ್ಕೊಂಡಿದ್ದಾರೆ ಒಂದು ರೆಕ್ಕೆ, ಅದನ್ನ ಸಂಕೇತ ಮಾಡಿದರೆ ಇನ್ನೊಂದು ರೆಕ್ಕೆ ಅದಕ್ಕೆ ಸರಿಯಾದ ಅರ್ಥ ಹಾಗಿದ್ರೆ ಮಾತ್ರ ಆ ಪಕ್ಷಿ ಸರಿಯಾಗಿ ಹಾರುತ್ತೆ. ಹಾಗೆ ಗೋವಿ, ಗೋವಿ ಅಂತಂದ್ರೆ ಶಾಸ್ತ್ರದ ಎರಡು ರೆಕ್ಕೆಗಳನ್ನು ಉಳ್ಳಂತಹ ಮಧ್ವಾಚಾರ್ಯರು, ಎರಡು ರೆಕ್ಕೆಗಳ ಆ ಪಕ್ಷಿ, ಅವರನ್ನು ದದಾತೀತಿ ಸಜ್ಜನರಿಗೋಸ್ಕರ ದೇವರು ಕಳಿಸಿಕೊಡ್ತಾನೆ, ಕೊಡ್ತಾನಾದ್ರಿಂದ ವಾಯುದೇವರನ್ನ ಕೊಡ್ತಾನಾದ್ರಿಂದ ಭಗವಂತನಿಗೆ ಗೋವಿಂದ ಅಂತ ಹೆಸರು. ಹೀಗೆ ಅರ್ಥ. ಇನ್ನು ಶ್ರೀಧರ ಎಂಬ ಶಬ್ದ ಕೂಡ ಮಾಡಿದ್ದಾರೆ. ಶ್ರೀ ಅಂತಂದ್ರೆ ಭಾರತೀ ದೇವಿಗೆ ಶ್ರೀ ಅಂತ ಹೆಸರು. ಆ ಶ್ರೀಯನ್ನು ಧ ಧರಿಸಿದ್ದಾರೆ ಶ್ರೀಧ ಯಾರು? ವಾಯುದೇವರು. ಅವರನ್ನು ರಮಯತಿ ಸಂತೋಷ ಪಡಿಸ್ತಾನಾದ್ರಿಂದ, ಸದಾ ಕಾಲ ವಾಯುದೇವರನ್ನ ಸಂತೋಷ ಪಡಿಸ್ತಾ ಇದ್ದಾನಾದ್ರಿಂದ, ತಮ್ಮ ತೊಡೆಯ ಮೇಲೆ ಭಗವಂತ ಬಲ ತೊಡೆ ಮೇಲೆ ಕೂಡಿಸಿಕೊಂಡು ಸಂತೋಷ ಪಡಿಸ್ತಾನಾದ್ರಿಂದ ಭಗವಂತ ಶ್ರೀಧರ, ಶ್ರೀಧರ ಅನ್ನಿಸಿಕೊಂಡಂತಹ ವಾಯುದೇವರನ್ನ ಸಂತೋಷ ಪಡಿಸ್ತಾನಾದ್ರಿಂದ ಆ ಒಂದು ಅರ್ಥ ಅಂತ ಹೇಳಿ. ಹೀಗೆ 24 ಕೂಡ ಒಂದು 10 ನಿಮಿಷದಲ್ಲಿ ಹೇಳಿದ್ರು. ಒಳ್ಳೆ ಪ್ರವಾಹದಂತೆ ಬಂದಂತಹದ್ದನ್ನ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗಲಿಲ್ಲ. ಇಷ್ಟನ್ನು ನಾನು ಒಂದಷ್ಟು ನೆನಪು ಮಾಡಿಕೊಳ್ಳಬಲ್ಲೆ. ಇನ್ನು ಅವರ ಸಂಪ್ರದಾಯ ನಿಷ್ಠೆ ಅಂತ ಹೇಳಿದಾಗ ಇನ್ನೊಂದು ಮಾತನ್ನು ಹೇಳಬೇಕು. ಒಮ್ಮೆ ದ್ವಾದಶ ಸ್ತೋತ್ರದ ಬಗ್ಗೆ ಪ್ರವಚನ ಮಾಡ್ತಾ, ಅದರಲ್ಲೂ ಮೊದಲನೇ ಅಧ್ಯಾಯ, ಮೊದಲನೇ ಸ್ತೋತ್ರ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಅಂತ ಈ ಏನು ಸ್ತೋತ್ರ ಇದೆ, ಇದು ಅವ್ರು ಹೇಳ್ತಾ ಇದ್ರು ಪರಂಪರೆಯಿಂದ ಬಂದಂತಹ ಒಂದು ಪದ್ಧತಿ. ನಮ್ಮ ಮಠದಲ್ಲಿ ಈಗಲೂ ಕೂಡ ವ್ಯಾಸರಾಜ ಮಠದಲ್ಲಿ ಆ ಮೂಲ ಪಟ್ಟಾಭಿರಾಮದೇವರು ಭುಜಂಗಿಸುವಾಗ ಹೇಳುವಂತಹ ಶ್ಲೋಕ ಯಾವುದು? ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣ ಮಂಜೀರ ಸಂಮೀತಂ ಆರೂಢಂ ಜಗದಂಬಯ. ಇದನ್ನು ಹೇಳಿ ಕೊನೆಗೆ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ, ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ, ಈ ಎರಡು ಶ್ಲೋಕಗಳನ್ನ ಪ್ರಾರಂಭದ ಜಾಂಬೂನದಾಂಬರಾಧಾರಂ ಅನ್ನುವಂತಹ ಶ್ಲೋಕ ಮತ್ತು ಕೊನೆಗಿರುವಂತಹ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಅನ್ನುವಂತಹ ಶ್ಲೋಕ ಎರಡನ್ನು ಕೂಡ ಹೇಳುವಂತಹ ಪದ್ಧತಿ. ಅದಕ್ಕೆ ವಿದ್ಯಾ ಪೈರುಚಿತೀರ್ಥರು ಒಂದು ಮಾತನ್ನು ಹೇಳಿದ್ರು, ಈ ದ್ವಾದಶ ಸ್ತೋತ್ರ ಏನಿದೆ ಮೊದಲನೇ ಅಧ್ಯಾಯ, ಇಡೀ ಮೂಲಪಟ್ಟಾಭಿರಾಮ ದೇವರ ಸ್ತುತಿ. ಆ ದ್ವಾದಶ ಸ್ತೋತ್ರ ಏನ್ ಮಾಡಿದ್ದಾರೆ ಮೊದಲನೇ ಅಧ್ಯಾಯ, ಅದರಂತೆಯೇ
ಮೂಲ ಪಟ್ಟಾಭಿರಾಮ ದೇವರಿದ್ದಾರೆ, ಅದನ್ನು ಕುರಿತೇ ಹಾಗೆ ಕುರಿತೇ ಮಾಡಿದ್ದು ಅಂತ ಹೇಳಿ ಆ ಮಾತನ್ನು ಹೇಳಿದ್ರು. ಆ ಪ್ರವಚನ ಇನ್ನೂ ಚೆನ್ನಾಗಿ ನೆನಪಿದೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ರಾಮರೂಪ ಅಂತಂದ್ರೆ ಮೂಲ ವಾಸುದೇವ ರೂಪ, ಮೂಲ ವಾಸುದೇವ ರೂಪವೇ ರಾಮರೂಪವಾಗಿ ಅವತಾರ ಮಾಡಿತು. ಇನ್ನು ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲ ಇದ್ದಾರಲ್ಲ, ಲಕ್ಷ್ಮಣ ಶೇಷ, ಅವನೊಳಗೆ ಭಗವಂತನ ಸಂಕರ್ಷಣ ರೂಪ. ಭರತ ಚಕ್ರದ ಅಭಿಮಾನಿ ಮನ್ಮಥ, ಅವನೊಳಗೆ ಭಗವಂತನ ಪ್ರದ್ಯುಮ್ನ ರೂಪ ಇದೆ. ಇನ್ನು ಶತ್ರುಘ್ನ, ಅವನೊಳಗೆ ಭಗವಂತನ ಅನಿರುದ್ಧ ರೂಪ ಇದೆ. ಹೀಗೆ ಇರುವಂತಹದ್ದು ಸ್ವಾಮಿಗಳು ಹೇಳಿದ್ರ ಅವಾಗ ಈ ವಾಸುದೇವ ರೂಪವೇ ರಾಮರೂಪವಾಗಿ ಅವತಾರ ಮಾಡಿದ್ದರಿಂದ ಅದಕ್ಕೆ ಮೊದಲನೇ ಶ್ಲೋಕವನ್ನ ಮಧ್ವಾಚಾರ್ಯ ಹಾಗೆ ಇಟ್ಟಿದ್ದಾರೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಇಂದಿರಾಪತಿ ಅಂತ ಅನ್ನೋದು ಆ ಮೂಲ ಪಟ್ಟಾಭಿರಾಮ ದೇವರ ಆ ಪತ್ನಿತ್ವೇನ ಏನು ಸೀತಾದೇವಿ ಮಂಡಿಸಿದ್ದಾಳೆ, ಆ ಸೀತಾದೇವಿಯ ಹೆಸರು ಇಂದಿರಾ ಅಂತ ಹೇಳಿ ಇವತ್ತಿಗೂ ಆ ಹೆಸರು ಪ್ರಸಿದ್ಧವಾಗಿ ಇರುವಂತಹದ್ದು ಆ ಒಂದು ಶ್ಲೋಕ ಆಗಿದೆ. ಇನ್ನು ನಮಾಮಿ ನಿಖಿಲಾಧೀಶ ಕಿರೀಟ ಘೃಷ್ಟ ಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪದೇ ಪಾದ ಪಂಕಜಂ. ಆ ಮೂಲ ಪಟ್ಟಾಭಿರಾಮ ದೇವರು ನೋಡಿದ್ರೆ ಗೊತ್ತಾಗತ್ತೆ, ಪಾದ ಸೇವೆಯನ್ನ ಮಾಡ್ತಾ ಹನುಮಂತ ದೇವರು ಇದ್ದಾರೆ. ಪಾದವನ್ನು ಹಿಡಿದುಕೊಂಡು ದೇವರ ಅನುಗ್ರಹವನ್ನ ಮೈ ತುಂಬಿಸಿಕೊಳ್ತಾ ಇದ್ದಾರೆ. ದೇವರು ಕೃಪಾಪೂರ್ಣ ದೃಷ್ಟಿಯಿಂದ ತಮ್ಮ ಮೇಲೆ ನೋಡ್ತಾ ಇರೋದನ್ನ ಆ ಭಂಗಿ ತೋರಿಸಿಕೊಡ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಜಾಂಬೂನದಾಂಬರಾಧಾರ ನಿತಂಬಂ ಚಿಂತೆ ಮೀಸಿತು ಸ್ವರ್ಣಮಂಜೀರ ಸಂಹಿತಂ ಆರೂಢಂ ಜಗದಂಬಯ. ಭಗವಂತನ ತೊಡೆ ಅಂತಂದ್ರೆ ಆ ಜಗನ್ಮಾತೆಯಾದ ಆ ಸೀತಾದೇವಿಯಿಂದ ಮಂಡಿತವಾದಂತಹ ಆ ತೊಡೆ ಅಂತ ಹಾಗೆ ಹೇಳಿ ಚಿಂತನೆ ಮಾಡ್ತಾ ಇನ್ನು ಹಾಗೆ ಮುಂದೆ ಹೋಗ್ತಾ ಇಡೀ ಆಪಾದ ಮೋದಿ ಪರ್ಯಂತವಾದ ಆ ಸ್ತೋತ್ರ ಅಲ್ಲಿದೆ. ಅದೆಲ್ಲದಕ್ಕೂ ಕೂಡ ಪರಮ ಪೂಜ್ಯರಾದ ವಿದ್ಯಾ ಪರಿಣತಿರ್ಥ ಅರ್ಥವನ್ನು ಮಾಡಿದ್ರು. ಉದರಂ ಚಿಂತ್ಯ ಮೀಶಸ್ಥ ತನುತ್ವೇ ಪ್ಯಖಿಲಂಬರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ. ಇವತ್ತಿಗೂ ಕೂಡ ವಲಿತ್ರಯವನ್ನು ನೋಡಬಹುದು ಆ ದೇವರ ಆ ಒಂದು ಹೊಟ್ಟೆಯಲ್ಲಿ, ಅದನ್ನ ಅವರು ತೋರಿಸಿದ್ರು ಕೂಡ. ಸ್ಮರಣೀಯ ಮುರೋ ವಿಷ್ಣೋರಿಂದಿರಾವಾಸ ಮೀಶಿತು ಅನಂತಂ ಅಂತವರಿವ ಭುಜಯೋರಂತರಂಗತಂ. ಹೀಗೆ ಆ ಭುಜ ಮತ್ತೆ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾಃ ಕೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ. ಒಂದು ಇಲ್ಲಿ ನೋಡಿ, ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾಃ. ಎಲ್ಲಿ ರಾಮದೇವರ ರೂಪಕ್ಕೆ ಶಂಖಚಕ್ರ ಗದಾ ಪದ್ಮ ಎಲ್ಲಿದೆ? ಅಲ್ಲಿ ಧ್ಯಾನ ಶ್ಲೋಕದಲ್ಲಿ ರಾಮರೂಪದ ಧ್ಯಾನ ಶ್ಲೋಕ ಏನಿದೆ ಅದು ಪಟ್ಟಾಭಿರಾಮದೇವರ ಆ ಒಂದು ರೂಪವೇ. ಜ್ಞಾನಂ ಶರಂಚದತಂ ಅಂತ ಅಲ್ಲಿ ಬರಬೇಕಾದ್ರೆ, ಮತ್ತೆ ಪ್ರಿಯಾ ಸಮೇತಂ ಅಂತ ಎಲ್ಲ ಹೇಳಬೇಕಾದ್ರೆ ಅದು ಹಾಗೆ ಮೂಲ ಪಟ್ಟಾಭಿರಾಮದೇವರು ರೂಪ ಏನಿದೆ ಅದೇ ಧ್ಯೇಯ ರೂಪ ರಾಮ ಮಂತ್ರಕ್ಕೆ. ಅಲ್ಲಿ ಜ್ಞಾನಮುದ್ರೆ ಮತ್ತು ಬಾಣವನ್ನು ಹಿಡಿದಿದ್ದಾರೆ ಸರಿ, ಈ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತೆ ಹರೇರ್ಭುಜಾ ಎಲ್ಲಿ ಬಂತು ಅಂತಂದ್ರೆ, ಅವ್ರು ಹೇಳ್ತಾರೆ ಆ ಪಟ್ಟಾಭಿಷಿಕ್ತರಾದಂತಹ ರಾಮದೇವರು ರಾಮ ಪಟ್ಟಾಭಿಷೇಕವಾದ ಉತ್ಸವದ ಆ ಚಿತ್ರವನ್ನು ನೋಡಿಬಿಟ್ರೆ ಸುತ್ತಲೂ ಕೂಡ ಭರತ, ಶತ್ರುಘ್ನ ಎಲ್ಲ ಛತ್ರಿ ತಾಮರ ಎಲ್ಲ ಹಿಡಿದು ಸೇವೆ ಮಾಡ್ತಾ ಇದ್ದಾರೆ. ಈ ಶಂಖಚಕ್ರ ಗದಾ ಪದ್ಮ ಧರ ಅಂತಂದ್ರೆ ರಾಮದೇವರು ಈ ಅರ್ಥದಲ್ಲಿ ಶಂಖ ಅಂತಂದ್ರೆ ಶತ್ರುಘ್ನ, ಚಕ್ರ ಅಂತಂದ್ರೆ ಭರತ, ಹೀಗೆ ಗದಾ ಅಂತ ಹೇಳಿದ್ರೆ ಅಲ್ಲಿ ಯಾವುದು ವಾಯುದೇವರೇ, ಹೀಗೆ ಈ ಎಲ್ಲ ರೀತಿ ಪರಿವಾರ ದೇವತೆಗಳಿಂದ ಕೂಡಿದ್ದಾನೆ ಭಗವಂತ ಅಂತ ಹೇಳುವಂತಹ ಒಂದು ಸ್ತೋತ್ರ ಅಂತ ಹೇಳಿ ಹೇಳಿದ್ರು. ಇನ್ನು ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭಾಸಕಂ ವೈಕುಂಠಸ್ಯ ಅಖಿಲ ವೇದ ಉದ್ಗೀರಿಯಂತೆ ಅನಿಶಮ್ಯತಃ. ಆ ರಾಮರೂಪದ ಆ ಕಂಠದಿಂದ ಸದಾಕಾಲ ವೇದವಾಣಿ, ಇಡೀ ಸಮಸ್ತ ವೇದವಾಣಿ ಸದಾಕಾಲ ಬರ್ತಾ ಇದೆ ಅನ್ನುವಂತಹ ಒಂದು ವಿಶೇಷಾಂಶ. ಮತ್ತೆ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿ ಮತ್ತು ಆ ಚಂದ್ರನಾನಿ ಅನಂತ ಚಂದ್ರನ ಕಾಂತಿ ಉಳ್ಳಂತಹ ಭಗವಂತನ ಮುಖ ಇವತ್ತಿಗೂ ಕೂಡ ಮೂಲ ಪಟ್ಟಾಭಿರಾಮದೇವರು ನೋಡಿದ್ರೆ ಅದೇ ಒಂದು ಅನುಭವ ಎಲ್ಲರಿಗೂ ಗೊತ್ತಾಗುವಂತಹದ್ದು. ಅಲ್ಲಿ ಕೊನೆಗೆ ಬರುತ್ತೆ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸ್ಮರಾಮಿ ಅಹಂ ಸ್ಮರಾಮಿ, ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಯಾವ ಸ್ಮರಣೆಯನ್ನ? ಅಂದು ಆ ರಾಮ ಪಟ್ಟಾಭಿಷೇಕೋತ್ಸವ ಕಾಲದಲ್ಲಿ ರಾಮದೇವರು ನನ್ನ ಮೇಲೆ ಅನುಗ್ರಹ ಮಾಡಿದಂತಹ ಆ ಕರುಣಾರಸವನ್ನು ಏನು ಹರಿಸಿದ್ದಾರೆ ನನ್ನ ಮೇಲೆ, ಅದು ಇವತ್ತಿಗೂ ಸ್ಮರಣೆ ಮಾಡಿಕೊಳ್ತೇನೆ ಅಂತ ಆ ಒಂದು ಮೂಲ ಪಟ್ಟಾಭಿರಾಮದೇವರು ನೋಡಿದರೆ ಅದು ಹಾಗೆಯೇ ಅನಿಸುವಂತಹದ್ದು. ವಾಯುದೇವರು ನೋಡ್ತಾ ಇದ್ದಾರೆ ಹನುಮಂತ ದೇವರು, ಹನುಮಂತ ದೇವರ ಮೇಲೆ ರಾಮದೇವರು ಪೂರ್ಣ ಅನುಗ್ರಹವನ್ನ
ಅನುಗ್ರಹದ ಒಂದು ಸಮುದ್ರವನ್ನೇ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಿರುವಂತಹದ್ದು ಈ ಒಂದು ಅಪೂರ್ವ ವಿಚಾರವನ್ನು ಅವರು ಹೇಳಿದ್ರು. ಅದಕ್ಕೆ ಇವತ್ತಿಗೂ ಕೂಡ ಆ ಭುಜಂಗಿಸುವ ಕಾಲದಲ್ಲಿ ಇದನ್ನ ಹೇಳುವ ಒಂದು ಪದ್ಧತಿ. ಎರಡೂ ಶ್ಲೋಕ ಅದರಲ್ಲೂ ಪೂರ್ಣ ಅಲ್ಲದೆ ಹೋದ್ರೂ ಈ ಜಾಂಬೂನದಾಂಬರಾಧಾರಂ ಮತ್ತೆ ಸ್ಮರಾಮಿ ಭವ ಸಂತಾಪ ಅನ್ನುವಂತಹ ಎರಡು ಶ್ಲೋಕವನ್ನಾದ್ರೂ ಹೇಳುವಂತಹದ್ದು ಇದು ಅವರು ಹೇಳಿದ್ದು. ಇನ್ನೊಂದು ದ್ವಾದಶ ಸ್ತೋತ್ರ ಇನ್ನೊಂದು ಅಧ್ಯಾಯ, ಅದು ಯಾವುದು ನನಗೆ ನೆನಪಿಲ್ಲ, ಅದು ಪ್ರಾಯ 10 11 ಅಧ್ಯಾಯ. ಇನ್ನೊಂದು ದೇವತಾ ಮೂರ್ತಿಯ ಬಗ್ಗೆ ಹೇಳಿದ್ದು ಅಂತ ಅವ್ರು ಹೇಳಿದ್ರು. ಆದ್ರೆ ನನಗೆ ಅದು ನೆನಪೇ ಇಲ್ಲ ಇವತ್ತು ಯಾವ ಮೂರ್ತಿ ಅಂತ. ಅದು ಮೂಲ ಗೋಪಾಲಕೃಷ್ಣ ದೇವರ ಬಗ್ಗೆ ಹೇಳಿದ್ದು ಅಥವಾ ಇನ್ಯಾವುದೋ ಮೂರ್ತಿಯ ಬಗ್ಗೆ ಹೇಳಿದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿಲ್ಲ. ಆದ್ರೆ ನನಗೆ ಇವತ್ತು ಬಹಳ ದುಃಖ ಆಗ್ತಾ ಇದೆ, ಆ ಕೆಲವನ್ನೆಲ್ಲ ಮರೆತೇ ಬಿಟ್ನಲ್ಲ, ಎಷ್ಟೊಂದು ಹೇಳಿದ್ರು ಸ್ವಾಮಿಗಳು. ಅಯ್ಯೋ ಕೆಲವೊಮ್ಮೆ ಹೀಗಾಗ್ತಾ ಇತ್ತು, ಅವರು ವ್ಯಾಸರಾಜರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳಿದಾಗ ಮಹಿಮೆಯ ಹೇಳಿದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿದ್ದನ್ನೇ ಹೇಳಿದ್ದಾರೆ, ಆದ್ರಿಂದ ಇದೆಲ್ಲೋ ಒಂದ್ ಕಡೆ ಇದೆ ಅಂತ ಸುಮ್ಮನೆ ಆಗಿಬಿಡ್ತಿದ್ದೆ. ಈಗ ಅನ್ನಿಸ್ತಾ ಇದೆ ಎಷ್ಟೊಂದು ವಿಚಾರ ನನಗೆ ಅದು ನೆನಪೇ ಇಲ್ಲವಲ್ಲ, ಆವಾಗಲೇ ಬರೆದಿಟ್ಕೊಳ್ಬೇಕಾಗಿತ್ತು, ಕೇಳಿ ಇಟ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಅದು ಈಗ ನೆನಪಿಗೆ ಬರ್ತಾ ಇಲ್ಲ ಅಂತ ಅನ್ನೋದು ಬಹಳ ದುಃಖ ಆಗ್ತಾ ಇರುವಂತಹ ವಿಚಾರ. ಇನ್ನು ಒಮ್ಮೆ ಈ ತಮಿಳು ಭಾಷೆಯಲ್ಲಿ ಒಂದು ಪತ್ರಿಕೆ ಬರ್ತಾ ಇತ್ತು, ಒಂದು ಆಧ್ಯಾತ್ಮಿಕ ಪತ್ರಿಕೆ, ಜ್ಞಾನಭೂಮಿ ಅಂತ ಹೇಳಿ. ಅದನ್ನ ಆಗಾಗ್ಗೆ ನಮ್ಮ ಮನೇಲಿ ತರಿಸ್ತಾ ಇದ್ರು, ಸ್ವಲ್ಪ ತಮಿಳು ಜ್ಞಾನವು ಇದ್ದಿದ್ರಿಂದ ಅದನ್ನು ತರಿಸ್ತಾ ಇದ್ರು. ಒಮ್ಮೆ ಶ್ರೀಪಾದಂಗಳವರ ಒಂದು ಸಂದರ್ಶನ ಅದರಲ್ಲಿ ಬಂದಿತ್ತು. ಆ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಕೂಡ ಯಾರೋ ಒಬ್ಬ ಸಾಧು ಸಂತರ ಒಂದು ಸಂದರ್ಶನವನ್ನು ಹಾಕಿ ಒಂದಷ್ಟು ಪ್ರಶ್ನೆಯನ್ನು ಮಾಡೋದು, ಆ ಪ್ರಶ್ನೆಗೆ ಅವರಿಂದ ಉತ್ತರ ಪಡೆಯೋದು ಹೀಗೆಲ್ಲ ಮಾಡಿದ್ರು. ನನಗೆ ಈಗಲೂ ನೆನಪಿದೆ ಆ ಪತ್ರಿಕೆ ಬಂದಿದ್ದವರ ಏನು ಸಂಪಾದಕರು ಅವರ ತಂಡ ಎಲ್ಲ ಬಂದಿತ್ತು, ತಿರುಮಕೂಡ್ಲಿಗೆ ಬಂದು ಸ್ವಾಮಿಗಳ ಒಂದು ಸಂದರ್ಶನವನ್ನು ಮಾಡಿದ್ರು. ಅಂದ್ರೆ ಆ ಸಮಯದಲ್ಲಿ ನಾನು ಇರಲಿಲ್ಲ, ಆದರೆ ಆ ಸಂದರ್ಶನ ಪ್ರಕಟ ಆಗಿದ್ಮೇಲೆ ನಾನು ನೋಡಿದ್ದೇನೆ ಅದನ್ನ. ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಧ್ಯಮತದ ವೈಶಿಷ್ಟ್ಯವನ್ನ ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಒಂದು ಪ್ರಶ್ನೆ ನನಗೆ ನೆನಪಿರುವಂತಹದ್ದು, ಅವರು ಈ ಮಾತನ್ನು ಹೇಳಿದ್ರು, ನೋಡಿ ಇವತ್ತು ಯಾವುದೇ ಒಂದು ಯಂತ್ರ ಚಲಿಸಬೇಕು ಅಂತಂದ್ರೆ ವಿದ್ಯುತ್ ಶಕ್ತಿ ಅಂತ ಬೇಕು, ಅದಕ್ಕೆ ಅದರದೇ ಆದ ಕೆಲವು ನಿರ್ಮಾಣ ಹೀಗೆ ಆಗಿರಬೇಕು, ಅದು ಹೀಗಾಗಿದ್ದರೆ ಸುತ್ತುತ್ತೆ ಇಲ್ಲ ಬೆಳಕು ಕೊಡುತ್ತೆ ಹೀಗೆಲ್ಲ ಆಗತ್ತೆ. ಹಾಗೆ ನಮ್ಮ ದೇಹದ ಒಳಗೆ ಆ ಒಂದು ಶಕ್ತಿ ಅಂತ ಅನ್ನೋದು ಇರಬೇಕು, ಶಕ್ತಿ ಇಲ್ಲದೆ ಹೋದ್ರೆ ಎದೆ ಹೇಗೆ ಬೆಳೆದುಕೊಳ್ಳುತ್ತೆ, ಹೃದಯ ಹೇಗೆ ಬೆಳೆದುಕೊಳ್ಳುತ್ತೆ, ಅಥವಾ ಬೇರೆ ಬೇರೆ ಅಂಗಗಳು, ಅದು ನಮ್ಮ ಕರುಳಾಗಿರ್ಲಿ, ಜೀರ್ಣ ಮಾಡುವಂತಹ ಕ್ರಿಯೆ ಆಗಿರ್ಲಿ, ಅಥವಾ ಮೂತ್ರಪಿಂಡ ಆಗಿರ್ಲಿ, ಯಾವುದೇ ಅಂಗ ಆಗಿರ್ಲಿ ಕೆಲಸ ಮಾಡಬೇಕು ಅಂತಂದ್ರೆ, ಅದು ಕೈಕಾಲೇ ಆಗಿರ್ಲಿ ಅಂತ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಶಕ್ತಿ ಅಂತ ಬೇಕು. ಆ ಶಕ್ತಿಯನ್ನು ಕೊಡುವವರೇ ಯಾರು ಅಂತಂದ್ರೆ ವಾಯುದೇವರು ಅಂತ ಹೇಳಿ, ವಾಯುದೇವರ 5 ರೂಪಗಳ ಮಹಿಮೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳ ಈ ಉಪನಿಷತ್ನಲ್ಲಿ ಬಂದಂತಹ ಚಿಂತನೆಯನ್ನ ಕೊಟ್ಟು ಅದು ಹೇಗೆ ಈ ಒಂದು ಚಿಂತನೆ ಈ ಒಂದು ಇದು ಎಲ್ಲರಿಗೂ ಕೂಡ ಹಿಡಿಸುತ್ತೆ, ಅತ್ಯಂತ ನ್ಯಾಯಯುತವಾದಂತಹ ತರ್ಕಬದ್ಧವಾದಂತಹ ಚಿಂತನೆಯನ್ನ ಅವರು ಅಲ್ಲಿ ಹೇಳಿದ್ರು. ಇನ್ನು ಅನೇಕ ಕೆಲವು ಪ್ರಸಂಗಗಳ ಬಗ್ಗೆ ಅಲ್ಲಿ ಪ್ರಶ್ನೆ ಮಾಡಿದ್ರು. ಈ ತೆಂಗಿನಕಾಯಿಯನ್ನು ಯಾಕೆ ಒಡೆ ಸಮರ್ಪಣೆ ಮಾಡುವ ಉದ್ದೇಶ ಏನು, ಮತ್ತೆ ಪೂಜೆಯಲ್ಲಿ ಮಂಗಳಾರತಿ ಮಾಡುವುದರ ಉದ್ದೇಶ ಏನು, ಹೀಗೆ ಅನೇಕ ಕೆಲವು ಪ್ರಶ್ನೆಗಳಿಗೆಲ್ಲ ತುಂಬಾ ಸಮೀಚೀನವಾದ ಉತ್ತರವನ್ನು ಕೊಟ್ಟಿದ್ರು. ನಾನು ಆ ಪುಸ್ತಕವನ್ನು ನಾನು ಯಾವಾಗ ಹುಡುಕಿಟ್ಟುಕೊಂಡು ಅದು ಪೂರ್ಣ ಅದರ ಒಂದು ಪ್ರವಚನ ಮಾಡಬೇಕು ಅಂತ ಇದೆ. ಅಷ್ಟರ ಮಟ್ಟಿಗೆ ಒಂದು ಅಲ್ಲಿ ವಿಶೇಷ ಪ್ರಶ್ನೆಗಳಲ್ಲಿ ಬಂದಿತ್ತು, ಅದಕ್ಕೆ ಮಧ್ಯಮತಾನುಸಾರಿಯಾಗಿ ಅತ್ಯುತ್ತಮವಾದ ಒಂದು ಉತ್ತರವನ್ನು ಕೂಡ ಅವರು ಕೊಟ್ಟಿದ್ರು. ಹೀಗೆ ಅವರ ಅನೇಕ ಪ್ರವಚನಗಳನ್ನು ನಾನು ಕೆಲವು ಕಡೆ ಬರೆದಿಟ್ಟುಕೊಂಡಿದ್ದೇನೆ. ಅದರಲ್ಲಿ ಒಂದು ನೆನಪಿರುವಂತಹದ್ದು 1996 ವಿದ್ಯಾಪೀಠದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ, ನನ್ನ ವಿದ್ಯಾಗುರುಗಳಾದ ಪೂಜ್ಯ ವ್ಯಾಸನಕೆರೆ ಆಚಾರ್ಯರ ಒಂದು 50ನೇ ವರ್ಷದ ವರ್ಧಂತಿ ಸಂದರ್ಭದಲ್ಲಿ ವಿಶೇಷ ಜ್ಞಾನಯಜ್ಞ ಅಂತ ಆಗಿತ್ತು. ಅಲ್ಲಿ ಪೇಜಾವರ ಸ್ವಾಮಿಗಳು, ಭಂಡಾರಕೆ ಪಲಿಮಾರ್ ಮಠಾಧೀಶರಾದಂತಹ ಮತ್ತೆ ವಿದ್ಯಾಮಾನ್ಯ ತೀರ್ಥರು ಎಲ್ಲರೂ ಇದ್ರು. ಆಗ ವಿದ್ಯಾ ಪೈನಿ ತೀರ್ಥರು ಒಂದು ಗೀತಾ ಶ್ಲೋಕಕ್ಕೆ ಅಪೂರ್ವ ಅರ್ಥ ಮಾಡಿದ್ರು. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಂ ಅಂತ ಹೇಳುವಂತಹದ್ದು. ಅದರಲ್ಲಿ ಎಲ್ಲವೂ ಕೂಡ ನನಗೆ ನೆನಪಿಲ್ಲ, ಅದು ಒಂದು ನೆನಪಿರುವಂತಹದ್ದು, ಅನನ್ಯಾಹ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯು ಯೇ ಅನನ್ಯಾಹ ಜನಾಹ, ಅನನ್ಯಾಹ ಜನಾಹ ಅಂದ್ರೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂತಂದಾಗ, ಯಾರು ಒಂದು ಅನನ್ಯ ಭಕ್ತಿಯಿಂದ ಭಗವಂತನಲ್ಲಿ ಸದಾಕಾಲ ಸ್ಮರಣೆ ಮಾಡ್ತಾರೋ ಅವರ ಯೋಗಕ್ಷೇಮ ನಾನು ವಹಿಸಿಕೊಳ್ತೇನೆ ಅಂತ ಒಂದರ್ಥ. ಅಲ್ಲಿ ಇನ್ನೊಂದು ಅರ್ಥವನ್ನು ಹೇಳಿದ್ರು, ಅನನ್ಯಾಹ ಅನ ಅನ ಅಂತ ಹೇಳಿದ್ರೆ ಅನಚೇಷ್ಟ ಪ್ರಾಣದೇವರು,
ಎಲ್ಲರ ಚೇಷ್ಟ ಎಲ್ಲರಲ್ಲೂ ಒಳಗಿದ್ದು ಪ್ರೇರಣೆ ಮಾಡುವಂತಹ ಎಲ್ಲ ಚೇಷ್ಟೆಯನ್ನು ಮಾಡಿಸ್ತಾ ಇರುವಂತಹ ವಾಯುದೇವರು ಅವರಲ್ಲಿ ಮನಸ್ಸನ್ನ ನ್ಯಸ್ತ ಮನಸ್ಸುಳ್ಳರಾದಂತಹ ಭಕ್ತರು ಅಂದ್ರೆ ವಾಯುದೇವರಲ್ಲೇ ಅವರ ಅಂತರ್ಯಾಮಿ ಚಿಂತನೆಯಲ್ಲೇ ಯಾವಾಗ್ಲೂ ಯಾರು ಸ್ಮರಣೆ ಮಾಡ್ತಾ ಇದ್ದಾರೆ ಅನಂದ್ರೆ ಪ್ರಾಣ ಪ್ರಾಣದಲ್ಲೇ ನ್ಯಸ್ತ ಬುದ್ಧಿ ಉಳ್ಳವರು ಅನನ್ಯರು ಹಾಗೆ ಯಾರು ಆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅನ್ನುವಂತಹ ಚಿಂತನೆಯನ್ನ ಮಾಡಿಕೊಂಡು ಯಾರು ಏ ಜನಾಹ ಪ್ರತಿಪಾಸತೆ ಯಾರು ಹೀಗೆ ಸೇವೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಅಂತ ಹೇಳಿ ಅವರು ಆ ಮಾತನ್ನ ಅದಕ್ಕಿನ್ನೂ ಕೆಲವು ವಿಶೇಷ ಅರ್ಥ ಹೇಳಿದ್ರು ಜನ ಶಬ್ದಕ್ಕೆ ಮತ್ತೆ ಯೋಗಕ್ಷೇಮ ಶಬ್ದಕ್ಕೆಲ್ಲ ಹೇಳಿದ್ರು ಅದಷ್ಟು ನನ್ನ ಸ್ಮೃತಿ ಪಟಲದಲ್ಲಿ ಉಳಿದಿಲ್ಲ ಇದು ನನಗೆ ಉಳಿದಿರುವಂತಹದ್ದು ಹೀಗೆ ಇನ್ನೊಂದು ಒಂದು 8-10 ಪ್ರವಚನಗಳ ಬಗ್ಗೆ ನಾನು ಕೆಲವು ಅದರ ದಾಖಲೆ ಮಾಡಿಕೊಂಡಿಟ್ಟುಕೊಂಡಿದ್ದೇನೆ ಇಂತಹ ಗುರುಗಳು ಅವರು ಒಂದು ವ್ಯಾಸರಾಜರ ಅಷ್ಟೋತ್ತರ ಶತನಾಮಾವಳಿ ಅಂತ ಕೂಡ ಒಂದು ರಚನೆ ಮಾಡಿದ್ದಾರೆ ಅದು ಕೂಡ ಪ್ರಿಂಟ್ ಆಗಿತ್ತು ಹಿಂದೆ ಮಠದಿಂದನೇ ಪ್ರಿಂಟ್ ಆಗಿತ್ತು ಆಮೇಲೆ ನಾನು ಕಂಡಂತೆ ಸುಮಾರು 89-90 ಆ ದಶಕದ ನಂತರ ಅನೇಕ ಅಮುದ್ರಿತ ಪುಸ್ತಕಗಳನ್ನೆಲ್ಲ ಪ್ರಕಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬಹಳಷ್ಟು ಒಂದು ಆ ಕೆಲಸದಲ್ಲಿ ತೊಡಗಿದ್ರು ಪರಮ ಪೂಜ್ಯ ಶ್ರೀಪಾದಂಗಳವರ ಶ್ರೀ ವಿದ್ಯಾಶೇಷತೀರ್ಥರ ಆ ಒಂದು ಸಂಪಾದಕತ್ವದಲ್ಲಿ ಅವರ ಪೂರ್ವಾಶ್ರಮದಲ್ಲಿ ಭೇದೋಜ್ಜೀವನ ತತ್ವಕಣಿಕ ಮೊದಲಾದ ಗ್ರಂಥಗಳನ್ನು ಹೊರತಂದಿದ್ರು ಅದು ಮೊದಲ ಬಾರಿಗೆ ಹೊರಗೆ ಬಂದಿತ್ತು ಅಂತ ಅನ್ನೋದು ವಿಶೇಷ ಹಾಗೆ ಅನೇಕ ಸೇವೆಯನ್ನ ಅಂದ್ರೆ ಈ ಭಗವಂತ ಈ ಸೇವಾ ರೂಪವಾಗಿ ಇದನ್ನು ಸಮರ್ಪಣೆ ಮಾಡ್ತಾ ಆ ಒಂದು ವೈಭವವನ್ನು ಮೆರೆಸಿದಂತಹವರು ಇನ್ನು ಹೇಳಬೇಕು ಅತ್ಯಂತ ಕರುಣೆ ಮೊದಲೇ ಹೇಳಿದಂತೆ ಉಪವಾಸವನ್ನು ಯಾರಿಗೂ ಕಳಿಸ್ತಾ ಇರಲಿಲ್ಲ ಮಠಕ್ಕೆ ಬಂದ್ರೆ ಯಾವುದೇ ಮಠದವರಾಗಿರ್ಲಿ ಯಾರೇ ಆಗಿರಲಿ ಅವರು ತಗೊಂಡು ಹೋಗ್ಲೇಬೇಕು ಹೀಗೆ ಅನುಗ್ರಹ ಮಾಡ್ತಾ ಇದ್ರು ಆ ಒಂದು ಅವರ ಒಡನಾಟ ಅವರು ಆ ಏನು ಗದರಿಸಿ ಹೇಳುವಂತಹ ಕೆಲವು ಸಲ ಅದರಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಕಾರುಣ್ಯ ತುಂಬಿತ್ತು ಅದು ಇವತ್ತಿಗೆ ಎಷ್ಟೋ ಸಲ ಅಂದುಕೊಳ್ಳೋದಿದೆ ಅವರನ್ನ ನಾವಿವತ್ತು ಕಳೆದುಕೊಂಡಿದ್ದೇವೆ ನಮ್ಮೊಂದಿಗೆ ನೇರವಾಗಿ ಇಲ್ಲವಲ್ಲ ಅಂತ ಅನ್ನೋದು ಬಹಳಷ್ಟು ಬೇಸರ ತರುವಂತಹ ಸಂಗತಿ ಅವರ ಈ ಒಂದು ಈ ಪ್ರವಚನಗಳು ಏನು ಕೊಟ್ಟಿದ್ರು ಬಹಳ ಅದು ಪರಿಣಾಮಕಾರಿಯಾದಂತಹದ್ದು ಒಂದು 5-10 ನಿಮಿಷಗಳು ಮಾಡಿದ ಪ್ರವಚನವೂ ಕೂಡ ಬಹಳ ಪರಿಣಾಮಕಾರಿಯಾಗಿರುವಂತಹದ್ದು ಅದನ್ನೆಲ್ಲ ನಾವು ಇವತ್ತಿಗೇನು ಸ್ವಲ್ಪ ಕೆಲವು ರೆಕಾರ್ಡ್ ಮಾಡಿಕೊಂಡಿದ್ದು ಕೆಲವರು ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಅದನ್ನ ಹೊರತರಬೇಕಾದಂತಹ ಕಾರ್ಯ ನಮ್ಮಿಂದ ಆಗಬೇಕಾಗಿದೆ ಅದು ಮುಂದಿನ ಜನಾಂಗಕ್ಕೆ ಅದು ದೊರಕಬೇಕು ಹಾಗಾಗಬೇಕು ಇಲ್ಲದೆ ಹೋದರೆ ಅದು ದೊಡ್ಡ ನಷ್ಟ ನಾವು ಪರಂಪರೆಗೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕಾದಂತಹ ಒಂದು ದೊಡ್ಡ ಆಸ್ತಿ ಅಂತಂದ್ರೆ ಇಂತಹ ಗುರುಗಳ ಒಂದು ಉಪದೇಶ ಅದನ್ನ ನಾವು ಯಾವತ್ತಿಗೂ ಬಿಡಬಾರದು ಇನ್ನು ಸ್ವಾಮಿಗಳು ಅವರ ಧೈರ್ಯದ ಬಗ್ಗೆ ಹೇಳಿದ್ದೆ ಅದ್ವೈತಿಗಳ ಮುಂದೆಯೂ ಕೂಡ ಮಧ್ವಮತದ ಒಂದು ವೈಶಿಷ್ಟ್ಯವನ್ನು ಹೇಳಿ ಮುಂದೆ ಅವರು ಮಾಧ್ವದೀಕ್ಷೆ ಪಡೆಯುವಂತೆ ಮಾಡಿದ್ರು ಅಂತ ಒಂದು ಮಾತನ್ನು ಹೇಳಿದ್ದೆ ನನಗೆ ಒಂದು ನೆನಪಿರುವಂತಹದ್ದು ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ಒಂದು ಘಟನೆ ವರದಿಯಾಗಿತ್ತು ಎಷ್ಟು ಕೆಲವರಿಗೆ ಹಳಬರಿಗೆ ನೆನಪಿರಬಹುದು ಸುಮಾರು ಇದು 1988-89 ಸಂದರ್ಭದಲ್ಲಿ ಆಗಿನ ಒಬ್ಬರು ಮಾಜಿ ಮುಖ್ಯಮಂತ್ರಿ ಒಬ್ರು ಯಾವುದೊಂದು ಬ್ರಾಹ್ಮಣ ಸಮಾವೇಶವೋ ಯಾವುದೋ ಒಂದರಲ್ಲಿ ನಮ್ಮ ಸ್ವಾಮಿಗಳನ್ನ ಕರೆದಿದ್ದಾರೆ ಆ ಮಾಜಿ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಬ್ರಾಹ್ಮಣರು ಅನ್ನೋ ದೃಷ್ಟಿಯಿಂದ ಕರೆದಿದ್ರು ಅದು ಯಾವುದೋ ಸಂದರ್ಭದಲ್ಲಿ ಅವರು ಏನೋ ಒಂದು ವಿಚಾರವನ್ನು ಹೇಳಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅದು ಅದು ಅಲ್ಲೇ ಅಂದ್ರೆ ಪೇಪರ್ ಅಲ್ಲೇ ಬಂದಿತ್ತು ನಾನು ಆ ಬಗ್ಗೆ ಇಲ್ಲಿ ಹೇಳೋದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ ಆದ್ರೂ ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಇದು ಸರಿಯಲ್ಲ ಅಂತ ಹೇಳಿ ಅಲ್ಲೇ ಹೇಳುವಂತ ಧೈರ್ಯ ಅವರಲ್ಲಿತ್ತು ನಾನು ಎಷ್ಟು ಸಲ ಕೇಳಿದ್ದುಂಟು ಈ ದರ್ಬಾರ್ನಲ್ಲಿ ಕೂತಾಗಲೂ ಕೂಡ ಧೈರ್ಯವಾಗಿ ಯಾರ ಬಗ್ಗೆಯೂ ಮುಚ್ಚುಮರೆ ಇಲ್ಲ ಯಾವುದೇ ಸ್ವಾಮಿಗಳ ಬಗ್ಗೆಯೂ ಮುಚ್ಚುಮರೆ ಇಲ್ಲ ಹೊಗಳಬೇಕಾದ್ರೂ ಕೂಡ ನೀರಲ್ಲೇ ಹೊಗಳ್ತಾ ಇದ್ರು ಮತ್ತೆ ಒಳಗೆ ಹೊಗಳೋ ನೀರಿನಲ್ಲಿ ಹೊಗಳೋದು ಒಳಗೆ ಆಡ್ಕೊಳ್ಳೋದು ಹಾಗೆ ಮಾಡ್ತಾನೆ ಇರ್ಲಿಲ್ಲ ಅವರು ಯಾರನ್ನಾದ್ರೂ ಬೈಲೇಬೇಕಾ ನಮ್ಮ ಮಠದ ಪಂಡಿತರನ್ನೇ ಒಬ್ಬರನ್ನ ದರ್ಬಾರ್ನಲ್ಲೇ ಬೈದಿದ್ದಾರೆ ಅವರು ಬೈದಿದ್ದಾರೆ ಅಂದ್ರೆ ಏನು ಅವರನ್ನ ಅವಹೇಳನೆ ಮಾಡಬೇಕು ಅಂತಲ್ಲ ಅವರನ್ನು ತಿದ್ದಬೇಕು ಅಂತ ಹೇಳಿ ಬೈದಿದ್ದನ್ನು ನಾನು ಕಂಡಿದ್ದೇನೆ ಹಾಗೆ ಅವರು ಅಷ್ಟೇ ಧೈರ್ಯ ಅಂದ್ರೆ ಮುಚ್ಚುಮರೆ ಇಲ್ಲದೆ ಇರುವಂತಹ ಒಂದು ನೇರ ರುಜು ಸ್ವಭಾವ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಹಾಗಿದ್ದಂತಹ ಒಂದು ಆ ಧೈರ್ಯ ಆ ಧೀಮಂತ ವ್ಯಕ್ತಿತ್ವ ಅಂತಹ ಸ್ವಾಮಿಗಳು ಅವರ ಒಂದು ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಆಗ್ತಾ ಇರಲಿ ಇನ್ನೊಂದು ವಿಚಾರ ಹೇಳಲೇಬೇಕು ಅಂತಂದ್ರೆ ಅವರು ದರ್ಬಾರ್ನಲ್ಲಿ ಕೂತ್ಕೊಳ್ತಾ ಇದ್ದಾಗ ಆ ಮಂತ್ರಾಕ್ಷತೆ ಅಭಿಮಂತ್ರಣ ಮಾಡಿಕೊಡ್ತಾ ಇದ್ರು ಆಗ ಕಳೆಯ ನೋಡಬೇಕು ನಿಜವಾಗಿಯೂ ಆ ರಾಜ ಗಾಂಭೀರ್ಯ ವ್ಯಾಸರಾಜರಾದಿ ಸಮಸ್ತ ಗುರುಗಳು
ಮಧ್ವಾಚಾರ್ಯ ಜೈತೀರ್ಥ ಸಮಸ್ತ ಗುರುಗಳಲ್ಲಿ ಆವಿಷ್ಟರಾಗಿರುವಂತಹ ಒಂದು ಆ ದೊಡ್ಡ ವಿಶೇಷ ಕಳೆ ಆ ಸಮಯದಲ್ಲಿ ಮಾತ್ರ ನೋಡುವಂತಹದ್ದಿತ್ತು. ಸದಾ ಅವರು ಒಳ್ಳೆಯ ಒಂದು ತೇಜಸ್ಸವರ ಮುಖದಲ್ಲಿತ್ತು. ಅದು ಆ ಒಂದು ಸಂದರ್ಭದಲ್ಲಿ ಪೀಠದಲ್ಲಿ ಕೂತಾಗ ಸಿಂಹಾಸನದಲ್ಲಿ ಕೂತಾಗಿದ್ದಂತಹ ಒಂದು ವರ್ಚಸ್ಸೆ ಅದು ವಿಶೇಷವಾಗಿತ್ತು. ಅದು ಅನೇಕರ ಒಂದು ಅನುಭವಕ್ಕೆ ಬಂದಿರುವಂತಹದ್ದು. ಒಂದು ಸಲ ಒಬ್ಬರು ಅದ್ವೈತಿ ಪಂಡಿತರು ಸ್ವಾಮಿ ಮಠಕ್ಕೆ ಬಂದಿದ್ರು ದರ್ಬಾರ್ನ ಕಾಲದಲ್ಲಿ. ಇನ್ನೇನು ದರ್ಬಾರ್ ಪ್ರಾರಂಭ ಆಗಿದೆ, ಆ ಸಮಯದಲ್ಲಿ ಅವ್ರು ವಾಪಸ್ ಹೋಗ್ತೀನಿ ಅಂತ ಹೋದ್ರು. ಸ್ವಾಮಿಗಳು ಒಂದು ಇನ್ನೊಂದು 10 ನಿಮಿಷ ಇದ್ದು ಹೋಗ್ಬೇಕು ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ, ಹೊರಟು ಬಿಟ್ರು. ಅವರು ಹೊರಟ ಮೇಲೆ ಅವರು ಇದರಲ್ಲಿ ಅನುಗ್ರಹ ಭಾಷಣ ಕೊಟ್ಟ ಮೇಲೆ ಕೊಡುವಾಗ ಮಾತು ಹೇಳಿದ್ರು, ಈ ದರ್ಬಾರ್ ಏನಿದೆ ಇಲ್ಲಿ ಅನುಗ್ರಹ ಮಂತ್ರಾಕ್ಷರ ಸ್ವೀಕಾರ ಮಾಡಿದರೆ ಶ್ರೀಮದ್ ಆಚಾರ್ಯರ ಜಯತೀರ್ಥರ ವ್ಯಾಸರಾಜ ಅನುಗ್ರಹ ಬಹಳಷ್ಟು ಆಗುತ್ತೆ. ಬೇರೆ ಯಾವುದೇ ಸಂದರ್ಭಕ್ಕಿಂತ ಇಲ್ಲಿ ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹದ್ದು, ಯಾವುದಾದ್ರೂ ಅಪಮೃತ್ಯು ಇದ್ದರೆ ಪರಿಹಾರ ಆಗುತ್ತೆ ಅಂತಹದ್ದು ಅಂತ ಹೇಳಿದರು. ಅದಾದ ಮೇಲೆ ಇದು ತಿರುವಕುಳ್ಳಲಾಗಿದ್ದಂತಹ ಘಟನೆ. ಅದಾಗಿ ದರ್ಬಾರ್ ಎಲ್ಲ ಮುಗಿತು. ಮುಗಿದ ಮೇಲೆ ಅವ್ರು ಏನು ಅದ್ವೈತಿಗಳು ಹೋಗಿದ್ರು, ಅವರು ತಕ್ಷಣ ಓಡಿ ಬಂದರು. ಸ್ವಾಮಿಗಳೇ, ನಾನು ಈ ಹೋಗಿದ್ದೆ ಅಲ್ಲಿ ತಿರುಮಕುಳ್ ಸರ್ಕಲ್ ಅಲ್ಲಿ ಯಾವುದೋ ಲಾರಿಗೆ ನಾನು ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ನನಗೇನೋ ಒಂದು ದೊಡ್ಡ ಕೆಟ್ಟ ಘಟನೆ ಅನುಭವ ಆಯಿತು. ನೀವು ಹೇಳಿದ್ರೆ ಇರಬೇಕು ಸ್ವಲ್ಪ ಹೊತ್ತು ಅಂತ, ನಾನು ಇರಲಿಲ್ಲ, ಸ್ವಲ್ಪ ಯಾವುದೋ ಕೆಲಸ ಅರ್ಜೆಂಟ್ ಅಂತ ಹೇಳಿ ನಾನು ಮತ್ತೆ ಬಸ್ ಮಿಸ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿ ಹೊರಟು ಬಿಟ್ಟಿದ್ದೆ, ಕ್ಷಮಿಸ್ಬೇಕು ಅಂತ ಬಂದು ಕೇಳಿಕೊಂಡ್ರು. ನಮಗೆಲ್ಲ ಆಶ್ಚರ್ಯ, ಈಗ ಇದು ಪ್ರತ್ಯಕ್ಷ ದರ್ಶಿ ನಾನು, ಇದಕ್ಕೆ ತುಂಬಾ ಆಶ್ಚರ್ಯ ಆಯಿತು. ಅದಕ್ಕೆ ಆಮೇಲೆ ನಮ್ಮ ತಂದೆಯವರಲ್ಲಿ ಇದ್ದವರು ಹೇಳಿದ್ರು, ಸ್ವಾಮಿ ಇದನ್ನೇ ಹೇಳಿದ್ರು, ನಿಮ್ಮ ಬಗ್ಗೆನೇ ಹೇಳಿದ್ರು ಪ್ರವಚನದಲ್ಲಿ, ಒಂದು ಒಳ್ಳೆ ಇದರಿಂದ ಪಾರು ಮಾಡುವಂತಹದ್ದಿದು ಅಂತ ಹೇಳಿ. ಅದನ್ನ ಕೇಳಿದ ಮೇಲೆ ಮರುದಿವಸ ದರ್ಬಾರ್ ಮುಗಿಸಿಕೊಂಡು ಮಂತ್ರಾಕ್ಷ ತೆಗೆದುಕೊಂಡು ಅವ್ರು ಹೋಗಿದ್ದಾರೆ ಅಂತಂದ್ರೆ ಎಂತಹ ಒಂದು ಅದರ ಒಂದು ಪ್ರಭಾವ ಅಂತ ಗೊತ್ತಾಗುತ್ತೆ. ಹಾಗೆ ಆ ದರ್ಬಾರ್ನ ಸ್ವೀಕಾರ ಮಾಡುವ ಮಂತ್ರಾಕ್ಷರಿಗೆ ಅಪಮೃತ್ಯು ಪರಿಹಾರಕ ಅಂತ ಹೇಳುವಂತಹ ಮಾತನ್ನ ಅವ್ರು ಹೇಳಿ ಅವ್ರ ಅಲ್ಲಿ ಅವ್ರು ಹಾಗೆ ಹೋಗಿದ್ದಾರೆ, ಇವ್ರು ನುಡಿದಿದ್ದಾರೆ, ಅವ್ರಿಗೆ ಹಾಗೆ ಆಗಿದೆ. ಒಂದು ಅಪಮೃತ್ಯು ಬಂದೇ ಬಿಡ್ತಾ ಇತ್ತು, ಪ್ರಾಯ ದರ್ಬಾರ್ನ ಸಂದರ್ಶನ ಮಾಡಿಕೊಂಡು ಹೋಗಿದ್ದಂತ ಅದು ಕಾಪಾಡಿತೋ ಏನೋ ಅಂತ ಅನ್ಬೇಕು. ಅಷ್ಟರ ಮಟ್ಟಿಗೆ ಒಂದು ಅನುಗ್ರಹ ಇರುವಂತಹ ಒಂದು ಆ ಪೀಠ ಸಿಂಹಾಸನ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಬಗ್ಗೆ ಇನ್ನು ಹೇಳಬೇಕು ಅಂತಂದಾಗ ಇನ್ನು ನನಗೆ ಹುಮ್ಮಸ್ಸು, ಇನ್ನು ಎಷ್ಟೋ ಘಟನೆಗಳನ್ನು ಹೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾಲಾವಕಾಶ ಇಲ್ಲ, ಒಂದು ನಿಯಮಿತ ಸೀಮಿತ ಪ್ರವಚನವನ್ನು ಮಾಡುವ ಉದ್ದೇಶದಿಂದ ಮಾಡಿದ್ದರಿಂದ ಯಥಾಮತಿಯಾಗಿ ನನ್ನ ಬುದ್ಧಿಶುದ್ಧಯೇ ವಿದ್ಯಾ ಪಯನಧಿ ಗುರೂನ್ ವಂದೇಹಂ ಬುದ್ಧಿಶುದ್ಧಯೇ, ಆ ಬುದ್ಧಿಶುದ್ಧಿಗೋಸ್ಕರ ವಾಕ್ಶುದ್ಧಿಗೋಸ್ಕರ ಒಂದಷ್ಟು ಸ್ಮರಣೆಯನ್ನು ಮಾಡಿಕೊಂಡಿದ್ದೇನೆ. ಅವಕಾಶ ಸಿಕ್ಕಾಗ ಇನ್ನಷ್ಟು ಮಾಡುವ ಒಂದು ಆ ಒಂದು ಇಚ್ಛೆ ಇದೆ. ಗುರುಗಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯ ಭಾಗಂ ವಿಷ್ಣುರ್ಮೇ ಪರಮಸ್ಕೃತ.